ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲಲಿತಾಂಬಯ್ಯನಾರ್. ಈ ದಿವಸ ನಾನು ನಿಮಗೆ ಕನ್ನಡದ ಪ್ರಸಿದ್ಧವಾದ ಹಲ್ಮಿಡಿ ಶಾಸನದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಹಲ್ಮಿಡಿ ಶಾಸನ ಅನ್ನುವಂಥದ್ದು ಯಾರು ಪ್ರಕಟ ಮಾಡಿದ್ರು, ಯಾರು ಅದನ್ನು ಮೊದಲು ಇಂಥ ಕಡೆ ಇದೆ ಅನ್ನುವಂಥದ್ದನ್ನು ಗುರುತಿಸಿ ತಗೊಂಡು ಬಂದು ಅದರ ಪಾಠವನ್ನು ಓದಿ ಅದನ್ನು ಪ್ರಕಟ ಮಾಡಿ ಕನ್ನಡ ನಾಡಿನ ಭಾಷೆ ಸಂಸ್ಕೃತಿಯ ಪ್ರಾಚೀನತೆಗೆ ಒಂದು ಅತ್ಯಂತ ಅಮೂಲ್ಯವಾದ ಒಂದು ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನು ಮೊದಲಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಲ್ಮಿಡಿ ಶಾಸನ 1936 ಮೈಸೂರು ಸರ್ಕಾರದ ಒಂದು ಶಾಸನ ಇಲಾಖೆ ಅಂತ ಏನು ಇತ್ತು ಅದರ ವಾರ್ಷಿಕ ವರದಿ. 1886 ಬಿ ಎಲ್ ರೈಸ್ ಅನ್ನುವಂಥವ್ರು, ನಿಮಗೆಲ್ಲರಿಗೂ ಗೊತ್ತಿದೆ, ಅವರನ್ನು ನಾವು ಶಾಸನ ಪಿತಾಮಹ ಅಂತ ಹೇಳಿ ಕರಿತೇವೆ ಅಲ್ವಾ. ಅವರು ಬಹಳ ಮುಖ್ಯವಾಗಿ ಇದ್ದಂಥ ಸಂದರ್ಭ ಇಡೀ ಕರ್ನಾಟಕದ ಶಾಸನಗಳೆಲ್ಲವನ್ನು ಸಂಗ್ರಹಿಸಿ ಪ್ರಕಟಣೆ ಮಾಡುವಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯವನ್ನು ಅವರು ಪ್ರಾರಂಭ ಮಾಡಿದರು. ಈ ಕಾರ್ಯ ಮುಂದುವರೆದು ಅನೇಕ ದೇಸಿ ವಿದ್ವಾಂಸರುಗಳು ಕೂಡ ಅದರಲ್ಲಿ ಪಾಲ್ಗೊಂಡು ಅತ್ಯುತ್ತಮವಾದಂಥ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಮೈಸೂರು ಸರ್ಕಾರದ ಶಾಸನ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅನೇಕ ದೇಸಿ ವಿದ್ವಾಂಸರಲ್ಲಿ ಎಂ ಎಚ್ ಕೃಷ್ಣ ಅವರು ಕೂಡ ಒಬ್ಬರು. ಇವರು 1936 ಅವರು ಅಧಿಕೃತವಾಗಿ ಒಂದು ವಿಮರ್ಶೆಯ ಜೊತೆಗೆ ಇದನ್ನು ಎಂ ಎ ಆರ್ ಮೈಸೂರ್ ಆರ್ಕಿಯಾಲಜಿಕಲ್ ರಿಪೋರ್ಟ್ಸ್ ಅಂತ ಹೇಳಿ ಕರಿತೇವೆ ಅದರಲ್ಲಿ ಪ್ರಕಟವನ್ನು ಮಾಡ್ತಾರೆ. ಜೊತೆಗೆ 1939 ಅಂದರೆ 3 ವರ್ಷಗಳ ನಂತರ ಪ್ರಬುದ್ಧ ಕರ್ನಾಟಕ ಅಂತ ಹೇಳಿ ಒಂದು ಪತ್ರಿಕೆ ಬರ್ತಾ ಇತ್ತು. ಬಹಳ ಪ್ರಸಿದ್ಧವಾದಂತಹ ಸಂಶೋಧನಾತ್ಮಕವಾದಂತಹ ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ಲೇಖನಗಳು ಬರ್ತಾ ಇದ್ದಂಥ ಒಂದು ಅತ್ಯುತ್ತಮವಾದಂತಹ ಒಂದು ಪುಸ್ತಕ, ಅದು ಜರ್ನಲ್. ಅದು ಇಂತಹ ಒಂದು ಪ್ರಬುದ್ಧ ಕರ್ನಾಟಕ ಅನ್ನುವ ಪತ್ರಿಕೆ ಏನು ಬರ್ತಾ ಇತ್ತು, ಈ ಪತ್ರಿಕೆಯ ಸಂಚಿಕೆ 120 ಸಂಪುಟ 20 ಸಂಚಿಕೆ ಬಹುಶಃ 3 ಇದರಲ್ಲಿ ಅವರು ಅತ್ಯಂತ ಪ್ರಾಚೀನ ಕನ್ನಡ ಶಾಸನ ಅನ್ನುವಂಥ ಹೆಸರಿನಲ್ಲಿ ಏನು ಮಾಡಿದ್ರು, ಅವರು ಆ ಶೀರ್ಷಿಕೆಯನ್ನು ಕೊಟ್ಟು ಮತ್ತೊಮ್ಮೆ ಪ್ರಕಟ ಮಾಡ್ತಾರೆ. ಜೊತೆಗೆ ಎಪಿಗ್ರಾಫಿಯಾ ಕರ್ನಾಟಕ ಅಂತ ಹೇಳಿ ಅನೇಕ ಸಂಪುಟಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಸಂಗ್ರಹ ಮಾಡಿದ ಶಾಸನಗಳನ್ನು ಒಂದು ಜಿಲ್ಲಾವಾರಾಗಿ ಅಥವಾ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚು ಸಂಖ್ಯೆ ಸಿಕ್ಕಾಗ 1 ಜಿಲ್ಲೆಗೆ 2-3 ಸಂಪುಟಗಳು, ಹೀಗೆ ಕನ್ನಡ ಆ ಒಂದು ಶಾಸನಗಳ ಸಂಪುಟಗಳು ಪ್ರಕಟ ಆಗಿವೆ. ಮಕ್ಕಳೇ, ನಮ್ಮ ಲೈಬ್ರರಿಯಲ್ಲಿ ಇರುತ್ತೆ, ನೀವು ಅಂಥದ್ದನ್ನು ನೋಡ್ಬೋದು. ಅನೇಕ ಲೈಬ್ರರಿಗಳಲ್ಲಿ ಇದು ನಿಮಗೆ ಸಿಗುತ್ತೆ. ಇಂತಹ ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟದಲ್ಲಿ 9ನೆಯ ಸಂಪುಟ, ಈಗ ಮೈಸೂರು ಏನು ಅಧ್ಯಯನ ಕೇಂದ್ರ ಪ್ರಕಟ ಮಾಡಿರುವಂಥದ್ರಲ್ಲಿ 9ನೆಯ ಸಂಪುಟದಲ್ಲಿ ಈ ಬೇಲೂರು ಹಳೆಬೀಡಿಗೆ ಸಂಬಂಧಪಟ್ಟಂತಹ ಪ್ರದೇಶದ ಆ ಇಡೀ ತಾಲೂಕಿಗೆ ಸಂಬಂಧಪಟ್ಟಂತಹ ಶಾಸನಗಳು ನಮಗೆ ಸಿಗುತ್ತವೆ. ಅದರಲ್ಲಿ ನಮಗೆ ಈ ಹಲ್ಮಿಡಿ ಶಾಸನ 1990 ಪ್ರಕಟ ಆಯಿತು. ಯಾಕೆಂದರೆ ಹಲ್ಮಿಡಿ ಇರುವಂಥದ್ದೇ ಈ ಬೇಲೂರಿನ ಒಂದು ಪ್ರಾಂತ್ಯದಲ್ಲಿ. ಜಿ ಎಸ್ ಗಾಯ್ ಎನ್ನುವಂಥವರು ಹಲ್ಮಿಡಿ ಶಾಸನ ಒಂದು ಅಧ್ಯಯನ ಅಂತ ಹೇಳಿ ಅವರು ವಜ್ರದೀಪ್ತಿ ಅನ್ನುವಂಥ ಒಂದು ಕನ್ನಡದ ಸಾಹಿತ್ಯ ಪರಿಷತ್ತಿನ ಒಂದು ಪುಸ್ತಕದಲ್ಲಿ 1990 ಅವರು ಸ್ವಲ್ಪ ಓದಿನ ಪಾಠ ಏನಿತ್ತು ಅದನ್ನು ತಿದ್ದುಪಡಿ ಮಾಡಿ ಅದನ್ನು ಕೂಡ ಪ್ರಕಟ ಮಾಡಿದರು. ಶಾಸನ ದೊರೆತ ಸ್ಥಳವನ್ನು ಕುರಿತು ಹೇಳೋದಾದರೆ ಇದು ಹಲ್ಮಿಡಿ ಅಂಥೇಳಿ ಬೇಲೂರು ಚಿಕ್ಕಮಗಳೂರು ರಸ್ತೆ, ಬೇಲೂರಿನಿಂದ ಚಿಕ್ಕಮಗಳೂರಿಗೆ ಹೋಗುವಂಥ ರಸ್ತೆಯಲ್ಲಿ ಪಶ್ಚಿಮಕ್ಕೆ ಒಂದು 3 ಮೈಲಿ ಯಗಚಿ ನದಿಗೆ ಸೇರುವಂತಹ ಒಂದು ಪ್ರದೇಶ ಏನಿದೆ ಅಲ್ಲಿ ಒಂದು ಹಳ್ಳಿ ಬರುತ್ತೆ. ಅದರ ಯಗಚಿ ನದಿಯ ಬಲದಂಡೆಗೆ ಬರುತ್ತೆ. ಅಲ್ಲಿ ನಿಮಗೆ ಈ ಹಲ್ಮಿಡಿ ಎನ್ನುವಂಥ ಅತ್ಯಂತ ಪ್ರಾಚೀನವಾದಂಥ ಒಂದು ಗ್ರಾಮ ಸಿಗುತ್ತೆ. ಅನ್ಮಿಡಿ ಅಂತ ಹೇಳಿ ಗ್ರಾಮೀಣರು ಅದನ್ನು ಹೇಳ್ತಾರೆ. ಪಲ್ಮಡಿ ಅಂಥೇಳಿ ನಮ್ಮ ಶಾಸನದಲ್ಲಿ ಅದನ್ನು ಉಲ್ಲೇಖಿಸಲಾಗಿದೆ. ಈಗ ಅನುಮಿಡಿ ಅಥವಾ ಅನ್ಮಿಡಿ ಅಂತ ಹೇಳಿ ಏನು ಕರೀತಾರೆ, ಅನುಂಡಿ ಅಂತ ಕೂಡ ಕೆಲವು ಸುತ್ತಿ ಹೇಳುವಂಥದ್ದು ಉಂಟು. ಈ ಹಲ್ಮಿಡಿ ಏನಿದೆ, ಇದು ಬೇಲೂರು ತಾಲೂಕು ಹಲ್ಮಿಡಿ ಅಥವಾ ಅನುಮಿಡಿ ಹನುಮಿಡಿ ಅಂತ ಹೇಳಿ ಕರೆಯುವಂಥ ಒಂದು ಪುಟ್ಟ ಗ್ರಾಮ. ಈ
ಹಲ್ಮಿಡಿ ಅನ್ನ ಕುರಿತು ಇತರ ಕೆಲವು ಬೇಲೂರಿನ ಸುತ್ತಮುತ್ತ ಇರುವಂತ ಶಾಸನಗಳು ಕೂಡ ಹಲ್ಮಿಡಿ ಗ್ರಾಮವನ್ನ ಉಲ್ಲೇಖಿಸಿರುವಂತದನ್ನ ನಾವು ನೋಡಬಹುದಾಗುತ್ತೆ. ಹಲ್ಮಿಡಿಯ ಉಲ್ಲೇಖಗಳು ಅನೇಕ ಶಾಸನಗಳಲ್ಲಿ ಬರುತ್ತವೆ. ಅಂತ ಉಲ್ಲೇಖಗಳನ್ನು ನೋಡಿದ್ರೆ ಪಶ್ಚಿಮ ಗಂಗರ ಮುಮ್ಮಡಿ ರಾಚಮಲ್ಲನ ಒಂದು ಶಾಸನದಲ್ಲಿ ಬರುತ್ತೆ. ಕದಂಬ ವಂಶದ ಇಮ್ಮಡಿ ಕೃಷ್ಣವರ್ಮನ ಶಾಸನದಲ್ಲಿ ಈ ಹಲ್ಮಿಡಿಯ ಒಂದು ಉಲ್ಲೇಖ ಬರುತ್ತೆ. ಆಮೇಲೆ ಬೇಲೂರು ತಾಲೂಕಿನ ಒಂದು ಗ್ರಾಮದ ಶಾಸನ ಬರುತ್ತೆ, ಅಲ್ಲಿ ಕೂಡ ಹಲ್ಮಿಡಿ ಅನ್ನುವಂಥ ಗ್ರಾಮದ ಹೆಸರು ಸೇಂದ್ರಕ ವಿಷಯದಲ್ಲಿ ಹಲ್ಮಿಡಿ ಇತ್ತು ಅನ್ನುವಂಥ ಒಂದು ವಿಷಯ ನಮಗದರಿಂದ ಗೊತ್ತಾಗತ್ತೆ. ಚಿಕ್ಕಮಗಳೂರು ತಾಲೂಕು ಉಪ್ಪಳ್ಳಿ ಅಂತ ಹೇಳಿ ಒಂದು ಗ್ರಾಮ ಇದೆ. ಅಲ್ಲಿ ಒಂದು 1959 ಒಂದು ಶಾಸನ ಇದೆ. ಅದರಲ್ಲಿ ಪಲ್ಮಾಡಿ ಅಂತ ಹೇಳಿ ಈ ಗ್ರಾಮವನ್ನು ಕರೆಯಲಾಗಿದೆ. ಯಾಕೆ ಇದನ್ನೆಲ್ಲ ನಮ್ಗೆ ಹೇಳ್ತಿದ್ದೀರಿ ಅಂತ ನಿಮ್ಗನ್ಸುತ್ತೆ. ಒಂದು ಗ್ರಾಮ ಎಷ್ಟು ಪ್ರಾಚೀನ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದ್ರೆ ಹಲ್ಮಿಡಿ ಶಾಸನದಲ್ಲಿ, ಹಲ್ಮಿಡಿ ಊರಿನಲ್ಲೇ ಇದ್ದ ಶಾಸನದಲ್ಲಿ ಅದರ ಉಲ್ಲೇಖ ಇರೋದಷ್ಟೇ ಅಲ್ಲ, ಹಲ್ಮಿಡಿಯನ್ನು ಕುರಿತು ಇತರ ಪ್ರದೇಶಗಳ ಶಾಸನಗಳು, ಇತರ ರಾಜರುಗಳ ಶಾಸನಗಳಲ್ಲೂ ಉಲ್ಲೇಖ ಆಗಿದೆ ಅಂತ ತಿಳ್ಕೊಳ್ಳೋದು ನಮಗೆ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಒಂದು ಪ್ರಾಚೀನ ಗ್ರಾಮದ ಇತಿಹಾಸವನ್ನು, ಸಂಸ್ಕೃತಿಯನ್ನು ಅರಿಯುವಲ್ಲಿ ಇಂಥ ಶಾಸನಗಳು ಬಹಳ ಪ್ರಧಾನವಾದ ಆಕರಗಳಾಗಿ ನಮಗೆ ಒದಗಿ ಬರುತ್ತವೆ ಅಂತ ಹೇಳಿ. ಈ ಹಲ್ಮಿಡಿ ಗ್ರಾಮದಲ್ಲಿ ಇನ್ನೇನೇನಿದೆ, ನೀವು ಯಾವಾಗಾದರೂ ಈ ಬೇಲೂರು ಹಳೆಬೀಡಿಗೆ ಹೋದರೆ ಹಲ್ಮಿಡಿ ಗ್ರಾಮದ ಕಡೆಗೆ ಹೋಗಿ ನೋಡ್ಕೊಂಡು ಬರಬಹುದು. ಯಾಕೆಂದರೆ ಹಲ್ಮಿಡಿಯ ಮೂಲ ಶಾಸನ ಈಗ ಅಲ್ಲಿಲ್ಲ. ಮೊದಲು ಅದು ಮೈಸೂರಿನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿತ್ತು. ಅನಂತರ ಅದನ್ನು ತೊಗೊಂಡು ಬಂದು ಈಗ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಪಕ್ಕದಲ್ಲಿ, ನಿಮ್ಗೆ ಗೊತ್ತಿರ್ಬೋದು ಕಬ್ಬನ್ ಪಾರ್ಕ್ ಹತ್ರ, ಅಲ್ಲಿ ಆರ್ಕಿಯಾಲಜಿಕಲ್ ಮ್ಯೂಸಿಯಂ, ಪುರಾತತ್ವ ಒಂದು ವಸ್ತು ಸಂಗ್ರಹಾಲಯ ಏನಿದೆ ಅಲ್ಲಿ ಈ ಹಲ್ಮಿಡಿ ಶಾಸನ, ಮೂಲ ಹಲ್ಮಿಡಿ ಶಾಸನವನ್ನು ಇಡಲಾಗಿದೆ. ಆ ಗ್ರಾಮದವರಿಗೆ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಮತ್ತು ಒಂದು ಒಂದು ಸಂಭ್ರಮ ಇರುತ್ತಲ್ವ, ಅದಕ್ಕಾಗಿ ಅದರದೇ ಒಂದು ತದ್ರೂಪನ್ನು ಮಾಡಿ, ಹಲ್ಮಿಡಿ ಶಾಸನ ಹೇಗಿದೆಯೋ ಹಾಗೆ ತದ್ರೂಪನ್ನು ಮಾಡಿ, ಅದರ ಮೇಲೆ ಏನು ಬರೆದಿದೆಯೋ ಅದನ್ನು ಅದೇ ರೀತಿಯ ಲಿಪಿಯಲ್ಲಿ ಕೊರೆಯಿಸಿ ಒಂದು ತದ್ರೂಪ ಅಥವಾ ಒಂದು ಈಗ ಏನು ನೀವು ಪ್ರತಿ ರೂಪ ಅಂತ ಕರಿತೀರಿ ಹಾಗೆ ಅದನ್ನು ಮಾಡಿಸಿ ಆ ಗ್ರಾಮದಲ್ಲಿ ಅದನ್ನು ಒಂದು ಸ್ಮಾರಕವಾಗಿ ಇರಿಸಲಾಗಿದೆ. ಹೋಗಿ ನೋಡ್ಕೊಂಡು ಬರ್ಬೋದು. ಇಲ್ಲಿ ಈ ಹಲ್ಮಿಡಿ ಗ್ರಾಮದಲ್ಲಿ ಒಂದು ವೀರಭದ್ರ ದೇವಸ್ಥಾನ ಇದೆ. ಈ ವೀರಭದ್ರ ದೇವಸ್ಥಾನದ ಹಿಂದೆ ಈ ಊರನ್ನು ಆ ಒಂದು ಒಂದು ಕೋಟೆ ಆ ಊರನ್ನು ಸುತ್ತುವರೆದಿತ್ತು ಅನ್ನುವಂಥದ್ದು. ಈಗ ಹಾಳಾಗಿರುವಂತಹ ಕೋಟೆಯ ಕೆಲವು ಅವಶೇಷದ ಭಾಗಗಳನ್ನು, ತುಂಬ ದೊಡ್ಡ ಕೋಟೆ ಏನಲ್ಲ, ಒಂದು ಮಣ್ಣಿನ ಕೋಟೆಗಳಿರ್ತಾ ಇದ್ದಂಥದ್ದು ಅಂಥದ್ದು ಒಂದನ್ನು ನಾವು ಇಲ್ಲಿ ಹಾಳಾಗಿ ಹೋಗಿರೋದನ್ನು ನೋಡಬಹುದಾಗತ್ತೆ. 1930 ಈ ಗ್ರಾಮ ಏನಿತ್ತು, ಈ ಗ್ರಾಮದ ದಿಡ್ಡಿ ಬಾಗಿಲು ಅಂತ ಕರೀತಾರೆ, ಕೋಟೆ ಬಾಗಿಲು ಅಥವಾ ದಿಡ್ಡಿ ಬಾಗಿಲು ಅಂತೇಳಿ. ಆ ಊರಿನ ಆರಂಭದಲ್ಲಿ ಆ ಏನು ಬಾಗಿಲಿರುತ್ತೆ ಕೋಟೆ ಬಾಗಿಲು ಹತ್ರ, ಅದು ಕೋಟೆ ಇಲ್ಲದೇ ಇದ್ರೂ ಕೂಡ ಅಲ್ಲಿ ಒಂದು ಸುಮಾರು ಎತ್ತರದ ಒಂದು ಕಂಬದ ರೀತಿಯಲ್ಲಿ ಇದ್ದಂತಹ ಈ ಒಂದು ಇದು ಶಾಸನ ನಮಗೆ ಅಲ್ಲಿ ಇತ್ತು. ಅದೇನಾಯಿತು, ಮೋಟ್ ಕಂಬ ಇತ್ತು, ಅದು ನೆಲದಲ್ಲಿ ಬಿದ್ದಿತ್ತು. ಅದನ್ನು ವೀರಭದ್ರ ದೇವಾಲಯದ ಹತ್ತಿರಕ್ಕೆ ತಗೊಂಡು ಬಂದು ಇಟ್ಟಿದ್ರು. ಅದು ಬಹಳ ಒಂದು ರೀತಿಯಲ್ಲಿ ಹೀಗೆ ತಲೆಯ ಭಾಗ ಬಂದು ಮತ್ತೆ ಹೀಗೆ ಬರುತ್ತೆ, ದನಗಳು ಕಟ್ಟಾಕೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನೇಕರು ಅದಕ್ಕೆ ಕಟ್ಟಾಕ್ತಿದ್ರು ಅಂತ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಪುಟ್ಟದಾದ ಇಂಥ ಈ ಕಂಬ ಏನಿದೆ, ಇದು ದೇವಾಲಯದ ಹತ್ತಿರಕ್ಕೆ ಊರ ಮುಂದಿಂದ ತಗೊಂಡು ಬಂದರು. ನಂತರ ಇದು ಮೈಸೂರಿನ ಆಗಲೇ ಹೇಳಿದಾಗೆ ಒಂದು ಶಾಸನ ಇಲಾಖೆಯ ಇದಕ್ಕೆ ಒಳಪಡ್ತು. ಅನಂತರ ಈಗ ಅದು ಬೆಂಗಳೂರಿಗೆ ಬಂದಿರೋದನ್ನು ನಾವು ಗಮನಿಸ್ಬೋದಾಗುತ್ತೆ. ಇಲ್ಲಿ ಈ ಶಾಸನವನ್ನು ನಾನು, ನೀವು ಹೋಗಿ ಖಂಡಿತವಾಗಿಯೂ ಪುರಾತತ್ವ ಇಲಾಖೆಯಲ್ಲಿರುವ ಮೂಲ ಶಾಸನವನ್ನು ಒಂದ್ಸತಿ ಆದರೂ ಕನ್ನಡಿಗರು ನೋಡಬೇಕು ಅಂತ ಹೇಳಿ ನಾನು ನಿಮಗೆ ಪ್ರೀತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಲ್ಲಿ ಹೋದರೆ, ಆರ್ಕಿಯಾಲಜಿ ಮ್ಯೂಸಿಯಮ್ಗೆ ಹೋದರೆ ನಿಮಗೆ ಕನ್ನಡ ಸಂಸ್ಕೃತಿ, ಕನ್ನಡ ವೀರ ಪರಂಪರೆ, ಕನ್ನಡಿಗರ ಒಂದು ಅದ್ಭುತವಾದಂಥ ಒಂದು ಸೃಜನಶೀಲ ಶಿಲ್ಪ ಶಕ್ತಿ ಸೌಂದರ್ಯ ಮತ್ತು ಇದರ ಒಂದು ಪುರಾತನತೆ ಇದೆಲ್ಲ ನಿಮಗೆ ಒಂದು ಮನ ಮುಟ್ಟತ್ತೆ. ಕನ್ನಡಿಗರಾಗಿ ಕನ್ನಡ ನಾಡಿನ ಬಗ್ಗೆ ಒಂದಷ್ಟು ತಿಳ್ಕೊಬೇಕಲ್ವಾ? ಸೊ ನೀವು ಹೋಗ್ತೀರಾ ಅಂತ ನಾನು ಭಾವಿಸ್ತೀನಿ. ಅಥವಾ ನಿಮ್ಮ ಅಧ್ಯಾಪಕರುಗಳ ಜೊತೆಗೆ ಕೂಡ ನೀವು ಹೋಗೋಕ್ಕೆ ಸಾಧ್ಯ ಇದೆ. ಹೋದರೆ ಅದೊಂದು ಎಜುಕೇಷನ್ ಟೂರ್ ಥರ ಕೂಡ ಆಗತ್ತೆ. ಇಲ್ಲಿ ಇನ್ನು ಶಾಸನದ ಬಗ್ಗೆ ಮಾತಾಡೋದಾದರೆ, ಶಾಸನದ ಒಂದು ಬಾಹ್ಯ ಸ್ವರೂಪ ಹೇಗಿದೆ, ಶಾಸನದ ಒಳಗಿನ ಪಾಠ ಏನು ಅಂತ ಮುಂದೆ ನಾವು ನೋಡೋಣ. ಈಗ ಬಾಹ್ಯ ಸ್ವರೂಪ, ಯಾವುದೇ ಒಂದು
ಶಾಸನ ಅಂತಂದರೆ ಅದರ ಬಾಹ್ಯ ಸ್ವರೂಪ ಏನು ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಹೇಗಿರುತ್ತೆ, ಏನು, ಎತ್ತ ಅಂತ ಹೇಳಿ. ಬಾಹ್ಯ ಸ್ವರೂಪದಲ್ಲಿ ಅದು ಕಲ್ಲಿಂದೇ, ತಾಮ್ರದ್ದೇ, ಅದು ಎಷ್ಟು ಎತ್ತರ ಇದೆ, ಎಷ್ಟು ದಪ್ಪ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಸಾಲುಗಳ ಬರಹ ಇದೆ, ಮತ್ತು ಅದರ ಮೇಲೆ ಏನಾದ್ರು ಚಿತ್ರಗಳಿವೆಯಾ, ಅದರ ಶಿರೋಭಾಗದಲ್ಲಿ ಏನು ಚಿತ್ರಗಳಿದೆ, ಈ ತರಹ ಅನೇಕ ಬಾಹ್ಯ ವಿವರಗಳನ್ನು ನಾವು ನೋಡೋದು ತುಂಬ ಮುಖ್ಯ ಆಗುತ್ತೆ. ಈ ಶಾಸನಗಳಲ್ಲಿ ಅದು ಸ್ಮಾರಕ ಶಾಸನಗಳೇ, ಧರ್ಮಶಾಸನಗಳೇ, ಅವು ಮತ್ತೇನಾಗಿವೆ ಇತ್ಯಾದಿ ತಿಳ್ಕೊಳ್ಬೇಕಾದ್ರೆ ಈ ಶಾಸನದ ಬಾಹ್ಯ ಚಹರೆಯೂ ಕೂಡ ನಮಗೆ ತುಂಬ ಮುಖ್ಯ ಆಗುತ್ತೆ. ಈ ಶಾಸನದ ಬಗ್ಗೆ, ಹಲ್ಮಿಡಿ ಶಾಸನದ ಬಾಹ್ಯ ಚಹರೆಯ ಬಗ್ಗೆ ಕೇಳೋದಾದರೆ, ಇದು ಒಂದು 4 ಅಡಿ ಎತ್ತರ ಇರುವಂತಹ ಒಂದು 1 ಅಡಿ ಅಷ್ಟು ಅಗಲ, ಒಂದು 4 ಅಡಿ ಅಷ್ಟು ಎತ್ತರಕ್ಕೆ ಇರ್ತಕ್ಕಂತಹ ಒಂದು ಕಂಬದ ರೀತಿಯಲ್ಲಿ ಅದು ಕಾಣಿಸುತ್ತೆ. ಇದು 9 ಅಂಗುಲ ದಪ್ಪ ಇರೋದನ್ನು ನಾವು ಗಮನಿಸ್ಬೋದಾಗುತ್ತೆ. ಜೊತೆಗೆ ಇದರಲ್ಲಿ ಒಂದು 3 ಭಾಗಗಳು ನಮಗೆ ಕಾಣುತ್ತೆ. ಕಂಬದ ಕೆಳಭಾಗದಲ್ಲಿ ಒಂದು ತೀರಿನ ಭಾಗ ಅಂತ ಹೇಳ್ತಾರೆ, ಅಂದರೆ ಅದನ್ನು ನೆಲಕ್ಕೆ ತಿರುಗಣಿ ಇರೋವಂಥದ್ದು ಕಡೆಗೆ ಕೂರ್ಸೋಕ್ಕೆ, ಏಕೆಂದರೆ ಒಂದು ಶಾಸನವನ್ನು ಕೂರಿಸುವಾಗ ಸುಮ್ಮನೆ ನೆಲದ ಇದರಲ್ಲಿ ಇಡೋಕ್ಕೆ ಕಷ್ಟ ಆಗುತ್ತೆ. ಹಾಗೆ ಒಂದು ಅಗಲವಾದ ಕಲ್ಲಿನ ಮಧ್ಯದಲ್ಲಿ ಒಂದು ತೂತನ್ನು ಮಾಡಿರ್ತಾರೆ, ಅದನ್ನು ತಿರುಗಣಿಗೆ ಬೇಕಾದದ್ದು, ಇದು ಹೋಗಿ ಅದಕ್ಕೆ ಸರಿಯಾಗಿ ಕೂತ್ಕೋಬೇಕು, ಆವಾಗ ಅದಕ್ಕೆ ಒಂದು ಸ್ಟ್ರೆಂತ್ ಅಥವಾ ನಿಂತ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅಡಿಪಾಯ ಸಿಗುತ್ತೆ. ನೀವು ಅನೇಕ ಶಿಲ್ಪಗಳನ್ನು ನೋಡಿದಾಗಲೂ ಶಿಲ್ಪವನ್ನು ಮಾಡಿ ಅದರ ಕೆಳಗಡೆಗೆ ಹೀಗೆ ಕೂರಿಸೋದಕ್ಕೆ ಬೇಕಾದಂತಹ ಒಂದು ತಿರುಗಣಿಗೆ ಬೇಕಾದಂತಹ ಒಂದು ಒಳಗಿನ ಒಂದು ಗಟ್ಟಿತನಕ್ಕಾಗಿ ಅಥವಾ ಅದು ಅಲ್ಲಾಡದೆ ನಿಲ್ಲಬೇಕಾದ್ರೆ ಅಂಥೇಳಿ ಮಾಡಿರ್ತಾರೆ. ಈ ಶಾಸನದಲ್ಲೂ ಕೂಡ ನಿಮಗೆ ಕಂಬದ ಕೆಳಭಾಗದಲ್ಲಿ ಹೀಗೆ ಬೇರೆಯ ಒಂದು ಕಲ್ಲಿಗೆ ಹೋಗಿ ಹೀಗೆ ಕೂರಿಸುವುದಕ್ಕೆ ಸರಿಯಾಗಿ ಒಂದು ಭಾಗ ಕಂಡು ಬರುತ್ತೆ. ಅದನ್ನು ತಿರುಗಣಿ ಅಂದರೆ ಹೀಗೆ ತಿರುಗಬೇಕಾಗುತ್ತೆ, ತೀರು ಹೋಗಿ ಹೀಗೆ ಕೂತ್ಕೊಳ್ಳೋ ಹಾಗೆ ಆ ತೀರು ಒಂದು ಹಾಸಿಗಲ್ಲಿಗೆ ಸಿಕ್ಕಿಸೋದಕ್ಕೆ ಮಾಡಿರ್ತಾರೆ ಅಂಥ ತೀರು ಇದೆ. ಮತ್ತು 1 ಮೊಳದಷ್ಟು ನಯವಾದ ಆ ತೀರಿನ ಮೇಲ್ಭಾಗದಲ್ಲಿ ನಯವಾಗಿ ಒಂದು ಮುಖವನ್ನು ಚೆನ್ನಾಗಿ ನಯಸ್ ಮಾಡಿಕೊಂಡಿದ್ದಾರೆ ಅಕ್ಷರ ಬರೆಯೋದಕ್ಕೆ ಬೇಕಂಥೇಳಿ. ಅದು 1 ಮೊಳದಷ್ಟು ನಮಗೆ ನಯವಾಗಿ ಮಾಡಿದ ಕಂಬ ಕಾಣುತ್ತೆ. ಅದಾದಮೇಲೆ ಮೇಲ್ತುದಿ ಮೇಲ್ಭಾಗ 3ನೇ ಭಾಗ, ಅದು ಕಮಾನಿನ ಆಕಾರವುಳ್ಳಂತಹ ಒಂದು 10 ಅಂಗುಲ ಇರುವಂತಹ ಎತ್ತರ ಇರುವಂತಹ ಒಂದು ತಲೆಯ ಭಾಗ ಸಿಗುತ್ತೆ, ಅದು ದುಂಡಾದಂತಹ ಒಂದು ಭಾಗ ಸಿಗುತ್ತೆ. ಈಗಾಗಲೇ ಹಲ್ಮಿಡಿ ಶಾಸನದ ಒಂದು ಚಿತ್ರವನ್ನು ಕೂಡ ನಿಮಗೆ ಈಗಾಗಲೇ ನಾನು ತೋರಿಸಿದ್ದೀನಿ, ಹಾಗಾಗಿ ಅದರ ಒಂದು ನೆನಪನ್ನು ಮಾಡಿಕೊಂಡಾಗ 3 ಭಾಗವನ್ನು ಅದರಲ್ಲಿ ಗುರುತಿಸ್ಬೋದು. ಈ ತಲೆ ಭಾಗದಲ್ಲಿ 7 ಅಂಗುಲ ಅಗಲ ಇರುವಂತಹ ಒಂದು ಚಕ್ರ ಕಾಣಿಸುತ್ತೆ. ಅದರ ಸುತ್ತ ವಿಷ್ಣುವಿನ ಶ್ಲೋಕ ಇರೋದ್ರಿಂದಾಗಿ ಅದು ಸುದರ್ಶನ ಚಕ್ರ ಅಂತ ಹೇಳಿ ವಿದ್ವಾಂಸರು ಈಗಾಗಲೇ ಅದನ್ನು ಕೂರಿಸಿದ್ದಾರೆ. ಈ ಚಕ್ರದ ಆಕಾರದ ಸುತ್ತಲೂ ಕೂಡ ಲಾಳಾಕಾರ, ಕುದುರೆಯ ಕಾಲಿಗೆ ಹಾಕಿರ್ತಾರಲ್ಲ ಹೀಗೆ ಲಾಳಾಕಾರ ಅಥವಾ ಉಲ್ಟಾ ಯು ಅಂತ ಬೇಕಾದ್ರೆ ನೀವು ಅನ್ಕೋಬೋದು, ಲಾಳವನ್ನು ನೋಡದೆ ಇರ್ತಕ್ಕಂಥವ್ರು. ಹೀಗೆ ಲಾಳ ಆಕಾರದಲ್ಲಿ ಒಂದು ಶಾಸನದ ಮೊದಲ ಪಂಕ್ತಿಯನ್ನು, ಪ್ರಾರ್ಥನಾ ಶ್ಲೋಕವನ್ನು ಅದರ ಸುತ್ತ ಆ ಚಕ್ರದ ಸುತ್ತ ಕೆತ್ತಿರೋದನ್ನು ನೀವು ನೋಡ್ಬೋದಾಗತ್ತೆ. ಆಮೇಲೆ ನಯ ಮಾಡಿದಂಥ ಕಂಬದ ಭಾಗ 1 ಮೊಳದಷ್ಟಿದೆ ಅಂತ ಹೇಳಿದ್ನಲ್ಲ, ಅದರ ಮೇಲೆ 2ನೆಯ ಒಂದು ಪಂಕ್ತಿಯಿಂದ, ಅಂದರೆ ಮೊದಲ ಪಂಕ್ತಿ ಏನು ಚಕ್ರದ ಸುತ್ತ ಇದೆ, ಮುಂದಿನ ಭಾಗದಿಂದ ಕೆಳಗಡೆ ನಯ ಮಾಡಿದ ಜಾಗದಿಂದ ಕೊರೆದಿದ್ದಾರೆ. ಅದರಲ್ಲಿ ಒಟ್ಟು 15 ಪಂಕ್ತಿಗಳು ಅಥವಾ 15 ಸಾಲುಗಳು ಆ 1 ಮೊಳದಷ್ಟು ನಯವಾದ ಒಂದು ಕಂಬದ ಭಾಗ ಏನಿದೆ ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿ 15 ಸಾಲು ಸಿಗುತ್ತೆ. ಆಮೇಲೆ ಕಂಬದ ಬಲಭಾಗಕ್ಕೆ, ಅದು ದಪ್ಪ ಇದೆ ಅಂತ ಹೇಳಿ ನಾವು ಹೇಳಿದ್ವಲ್ವಾ ನಿಮಗೆ, ಕಂಬ ಅಂತಂದಾಗ ದಪ್ಪ ಇದೆ, ಒಂದು ಭಾಗ ಮಾತ್ರ ನಯಸ್ ಮಾಡಿದ್ದಾರೆ, ಉಳಿದ ಭಾಗ ಹೀಗೆ ಸಿಗುತ್ತೆ. ಆ ಕಂಬದ ಬಲಭಾಗಕ್ಕೆ ಬಂದರೆ ಅಲ್ಲಿ ಕೂಡ ಬರವಣಿಗೆ ನಾವು ನೋಡ್ತೀವಿ. ಬಲ ಮಗ್ಗುನಲ್ಲಿ ಮೇಲಿನಿಂದ ಕೆಳಕ್ಕೆ ಅಕ್ಷರಗಳನ್ನು ಅಡ್ಡಲಾಗಿ ಒಂದು ಕೊನೆಯ ಸಾಲು 16ನೆಯ ಸಾಲು ಏನಿದೆ ಶಾಸನದಲ್ಲಿ ಅದನ್ನು ಕೊರೆದಿದ್ದಾರೆ. ಶಾಸನದ ಕಲ್ಲು ಬಳಪದ ಕಲ್ಲಾಗಿದೆ, ಮತ್ತು ಬರಹ ಕೆಲವೆಡೆ ಅಲ್ಲಲ್ಲಲ್ಲೇ ಬಳಪದ ಕಲ್ಲು ಬಹಳ ಮೃದುವಾದ್ರಿಂದ ಕಿತ್ತು ಹೋಗಿರೋದ್ರಿಂದ ಸ್ಪಷ್ಟವಾಗಿ ನಮಗೆ ಅಕ್ಷರಗಳು ಕಾಣಲ್ಲ. ಈಗಂತೂ ಬಹಳ ಅದು ಹಾಳಾಗಿದೆ. ಅರ್ಧ ಅಕ್ಷರಗಳನ್ನು ನೋಡಿದಾಗ ಪುಟ್ಟ ಶಾಸನ ಆಗಿರೋದ್ರಿಂದ 16 ಸಾಲುಗಳು ಬರೀಬೇಕಾಗಿರೋದ್ರಿಂದ ಪುಟ್ಟದಾದಂತಹ ಅಕ್ಷರಗಳನ್ನು ನೀವಲ್ಲಿ ಗುರುತಿಸ್ಬೋದಾಗತ್ತೆ. ಆ ಶಾಸನದಲ್ಲಿ ಒಂದು ಗಮನಿಸಿದಾಗ
ಅರ್ಧ ಅಂಗುಲದಷ್ಟು ಒಂದೊಂದು ಅಕ್ಷರ ದಪ್ಪ ಇದೆ ಅಂತ ಹೇಳಿ ನಾವು ನೋಡಬಹುದು. ಇನ್ನು ಇಲ್ಲಿನ ಭಾಷೆ ಮತ್ತು ಇಲ್ಲಿನ ಲಿಪಿಯನ್ನು ಕುರಿತು ನಾವು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ವಿಸ್ತಾರವಾಗಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಈ ಸಂದರ್ಭದಲ್ಲಿ ಈ ಶಾಸನ ಅಂತನ್ನುವಂಥದ್ದು ಹಲ್ಮಿಡಿ ಶಾಸನ ನಮಗೆ ಯಾಕೆ ಮುಖ್ಯ, ಹಲ್ಮಿಡಿ ಶಾಸನವನ್ನು ನಾವು ಯಾಕೆ ಓದಬೇಕು, ಅದು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ನೀವು ಇಷ್ಟು ವರ್ಷಗಳು ಕೂಡ ತಿಳ್ಕೊಂಡು ಬಂದಿದ್ದೀರಿ. ಇತ್ತೀಚೆಗೆ ಒಂದು ಸಿಂಹಕಟಾಂಜನ ಶಾಸನ ಅಂತ ಹೇಳಿ ತಾಳಗುಂದದ ಪ್ರಣವೇಶ್ವರ ದೇವಾಲಯದ ಆ ಮುಂಭಾಗದಲ್ಲಿ ಒಂದು ಉತ್ಖನನವನ್ನು ಮಾಡಿದಾಗ ದೊರಕಿರ್ತಕ್ಕಂಥ ಸಿಂಹಕಟಾಂಜನದ ಮೇಲೆ ಬರೆದಿರುವಂತಹ ಕೆಲವು ಸಾಲಿನ ಹಲ್ಮಿಡಿ ಶಾಸನದ ಲಿಪಿಯ ಹಾಗೆಯೇ ಕಾಣ್ತಕ್ಕಂತಹ ಒಂದು ಶಾಸನ ನಮಗೆ ಸಿಕ್ಕಿದೆ. ಇದರಲ್ಲಿ ತೇದಿಯಾಗಲಿ ಅಥವಾ ದೊಡ್ಡ ದೊಡ್ಡ ಅರಸರುಗಳು ಅರಸು ಮನೆತನಗಳ ಹೆಸರುಗಳಾಗಲಿ ನಮಗಲ್ಲಿ ಕಂಡು ಬರೆದಿದ್ರೂ ಕೂಡ ಅದರ ಲಿಪಿಯ ದೃಷ್ಟಿಯಿಂದ ಮತ್ತು ಅದು ದೊರಕಿರುವಂತಹ ಸ್ಥಳ ಮತ್ತು ಅದು ಎಷ್ಟು ಭೂಮಿಯ ಆಳದಲ್ಲಿ ಇದೆ ಮತ್ತು ಆ ಲಿಪಿಯ ಒಂದು ಶೈಲಿ ಮತ್ತು ಭಾಷೆ ಇಲ್ಲಿ ಹೇಗೆ ಹಲ್ಮಿಡಿ ಶಾಸನದ ಭಾಷೆ ಇದೆಯೋ ಅದಕ್ಕೆ ಹೊಂದುವಂಥ ಭಾಷೆ ಇದೆಲ್ಲವನ್ನು ಗುರುತಿಸಿ ವಿದ್ವಾಂಸರು ಇದು ಒಂದು 25-30 ವರ್ಷಗಳಾದರೂ ಹಲ್ಮಿಡಿ ಶಾಸನಕ್ಕಿಂತ ಹಿಂದಿನದು ಇರಬೇಕು ಅಂತ ಹೇಳಿ ಊಹೆ ಮಾಡ್ತಾರೆ. ಇರಲಿ, ಸಿಂಹಕಟಾಂಜನ ಶಾಸನ ಆ ಒಂದು ತಾಳಗುಂದದ ಪ್ರಣವೇಶ್ವರ ದೇವಾಲಯದ ಶಾಸನ ಮೊಟ್ಟ ಮೊದಲ ಶಾಸನ ಅಂತ ಹೇಳಿ ವಿದ್ವಾಂಸರು ಒಪ್ಪಿಕೊಂಡರೂ ಕೂಡ ಇನ್ನೂ ಅದರ ಬಗೆಗೆ ಚರ್ಚೆ ಇದೆ. ಒಪ್ಪಿಕೊಂಡರೂ ಕೂಡ ಹಲ್ಮಿಡಿ ಶಾಸನ ಮೊಟ್ಟ ಮೊದಲ ಶಾಸನ ಅನ್ನುವಂತಹ ಸ್ಥಾನ ಅದಕ್ಕೆ ತಪ್ಪಿ ಹೋದರೂ ಕೂಡ ಹೋಗದೇ ಇರಬಹುದು ಹೋಗಬಹುದು, ಆದರೂ ಕೂಡ ಹಲ್ಮಿಡಿ ಶಾಸನಕ್ಕೆ ಇರುವಂತಹ ಭಾಷಿಕವಾದ ಸಾಂಸ್ಕೃತಿಕವಾದಂತಹ ಕನ್ನಡದ ಚರಿತ್ರೆಗೆ ಸಂಬಂಧಪಟ್ಟಂತಹ ಕನ್ನಡದ ಆಡಳಿತಾತ್ಮಕ ವಿಚಾರಗಳನ್ನು ಹೇಳುವ ಕನ್ನಡ ನಾಡು ಮತ್ತು ಆ ಕಾಲದಲ್ಲಿದ್ದಂತಹ ಅನೇಕ ರಾಜವಂಶಗಳನ್ನು ಕುರಿತು ಹೇಳುವ ಕನ್ನಡ ನಾಡಿನಲ್ಲಿ ಪ್ರಚಲಿತವಾಗಿದ್ದಂತಹ ಒಂದು ಅತ್ಯದ್ಭುತವಾದಂತಹ ಅನನ್ಯವಾದಂತಹ ಒಂದು ಸಂಸ್ಕೃತಿ ಹೇಗೆ ಇತ್ತು, ಆ ಕಾಲದ ಜನರ ಪರಂಪರೆ ಹೇಗಿತ್ತು, ಯಾವತ್ತಹ ಆದರ್ಶಗಳು ನಂಬಿದ್ರು, ಇದೆಲ್ಲವನ್ನು ನಾವು ತಿಳ್ಕೊಳ್ಳೋದಕ್ಕೆ ಹಲ್ಮಿಡಿ ಶಾಸನ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಹಲ್ಮಿಡಿ ಶಾಸನವನ್ನು ನಾವು ಹಲವು ಆಯಾಮಗಳಲ್ಲಿ ಓದಬೇಕಾಗಿ ಬರುತ್ತೆ. ಕೇವಲ ಚರಿತ್ರೆ ಅಷ್ಟೇ ಅಲ್ಲ, ಕೇವಲ ಭಾಷೆಗೆ ಸಂಬಂಧಪಟ್ಟದ್ದಷ್ಟೇ ಅಲ್ಲ, ಕನ್ನಡ ಭಾಷೆಯ ಪ್ರಾಚೀನತೆಗೆ ಸಂಬಂಧಪಟ್ಟಂತಹ ಉಲ್ಲೇಖಗಳು ಅಥವಾ ಒಂದು ಭಾಷೆಯ ಸ್ವರೂಪ ತಿಳ್ಕೊಳ್ಳೋಕ್ಕೆ ಅದರಲ್ಲಿ ಅವಕಾಶ ಇದೆ ಅನ್ನುವಂಥದ್ದಷ್ಟೇ ಅಲ್ಲ, ಇಲ್ಲಿ ಇನ್ನೂ ಅನೇಕ ವಿಚಾರಗಳಿದೆ. ಸಾಮಾಜಿಕ, ಸಾಂಸ್ಕೃತಿಕ, ಭಾಷಿಕ, ಆರ್ಥಿಕ, ರಾಜಕೀಯ, ಹೀಗೆ ಹಲವು ಆಯಾಮಗಳಲ್ಲಿ ಹಲ್ಮಿಡಿ ಶಾಸನ ತನ್ನ ಪ್ರಾಮುಖ್ಯತೆಯನ್ನು ಎಂದೂ ಕೂಡ ಕಳ್ಕೊಳ್ಳೋದಿಲ್ಲ. ಈ ಎಲ್ಲ ದೃಷ್ಟಿಕೋನಗಳಿಂದ ಹಲ್ಮಿಡಿ ಶಾಸನವನ್ನು ನಾವು ಓದುವಂಥದ್ದು ಬಹಳ ಮುಖ್ಯ ಆಗತ್ತೆ. ಇವತ್ತು ನಾನು ನಿಮಗೆ ಹಲ್ಮಿಡಿ ಶಾಸನವನ್ನು ಓದಿ ಅದನ್ನು ಕಿವಿಗೆ ಕೇಳಿಸೋದಕ್ಕೆ ನಾನು ಇಷ್ಟ ಪಡ್ತೀನಿ. ಯಾಕೆ ಅಂತಂದರೆ ಹಲ್ಮಿಡಿ ಶಾಸನವನ್ನು ಓದಿದಾಗ ಆ ಕಾಲದಲ್ಲಿ 1500 ವರ್ಷಗಳ ಹಿಂದೆ ಕನ್ನಡ ಭಾಷೆ ಹೇಗೆ ಇತ್ತು ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಹೇಗೆ ಕೇಳಿಸ್ತಾ ಇತ್ತು ಕಿವಿಗೆ ಆ ಭಾಷೆ ಅಥವಾ ಆ ಕಾಲದಲ್ಲಿ ಬಳಸಿರುವಂಥ ಈ ಭಾಷೆ ಅಂತೇಳಿ ಅದನ್ನು ಓದೋಣ. ಜಯತಿ ಶ್ರೀ ಪರಿಶ್ವಂಗ ಶಾರ್ಗ್ನ ಜ್ಞಾನತಿರ್ ಅಚ್ಯುತ ದಾನವಾಕ್ಷ್ಣೋರ್ಯುಗಾಂತಾಗ್ನಿ ಶಿಷ್ಟಾನಾಂತೋ ಸುದರ್ಶನ. ನಮಃ ಶ್ರೀಮತ್ ಕದಂಬಪನ್ ತ್ಯಾಗ ಸಂಪನ್ನನ್ ಕಲಬೋರನ ಅರಿ ಕಕುಸ್ತ ಭಟ್ಟೋರನ್ ಆಳೆ ನರಿದಾವಿಳೆ ನಾಡುಳ್ ಮೃಗೇಶ ನಾಗೇಂದ್ರಾಬೀಳ ಬಟಹರಪ್ಪೋರ್ ಶ್ರೀ ಮೃಗೇಶ ನಾಗಾಹ್ವಯರ್ ಇರುವರ್ ಆ ಭಟರಿ ಕುಲಾಮಲವ್ಯೋಮ ತರಾದಿನಾಥನ್ ಅಳಪ ಗಣ ಪಶುಪತಿಂ ಆ ದಕ್ಷಿಣಾಪಥ ಬಹುಶತ ಹವನ ಆಹವದುಳ್
ಪಶು ಪ್ರಧಾನ ಶೌರ್ಯೋದ್ಯಮ ಬರಿತೋನ್ ದಾನ ಪಶುಪತಿ ಎಂದು ಪೊಗಳೆ ಪೊಟ್ಟಣ ಪಶುಪತಿ ನಾಮಧೇಯನ್ ಆ ಸರಕೆಲ್ಲ ಬಟರಿಯ ಪ್ರೇಮಾಲಯ ಸುತಂಗೆ ಸೇಂದ್ರಕ ಬಾಣ ಉಭಯ ದೇಶದ ವೀರ ಪುರುಷರ ಸಮಕ್ಷದೆ ಕೇಕೇಯ ಪಲ್ಲವರಂ ಕಾದ್ ಎರಿದು ಪೆತ್ತ ಜಯನ್ ಆ ವಿಜ ಅರಸಂಗೆ ಬಾಳ್ಗಳ್ಚು ಪಲ್ಮಡಿವುಂ ಮೂಳಿವಳ್ಳಿವುಂ ಕೊಟ್ಟಾರ್ ಬಟರಿಕುಲ ದೊನ್ ಅಳಕದಂಬನ್ ಕಳ್ದೋನ್ ಮಹಾಪಾತಕನ್ ಇರುವರುಂ ಸಳ್ವಂಗದರ್ ವಿಜ ಅರಸರುಂ ಪಲ್ಮಡಿಗೆ ಕುರುಂಬಿಡಿ ಬಿಟ್ಟಾರ್ ಅದಾನ್ ಅಳಿವೋನ್ಗೆ ಮಹಾಪಾತಕಂ ಸ್ವಸ್ತಿ ಭಟ್ಟರ್ಗೆ ಈ ಗಳ್ದೆ ಒಡ್ಡಲಿ ಆಪತ್ತೊಂದಿ ಬಿಟ್ಟಾರ್ ಅಕರ ನೋಡಿ ಇದು ಹಲ್ಮಿಡಿ ಶಾಸನದ ಪಾಠ ಆರಂಭದಲ್ಲಿ ನಾನು ನಿಮಗೆ ಒಂದು ಶ್ಲೋಕ ಅನುಷ್ಟುಭ್ ಶ್ಲೋಕ ಸಂಸ್ಕೃತ ಭಾಷೆಯಲ್ಲಿದೆ ಅದನ್ನು ನಾನು ನಿಮಗೆ ಓದಿ ಹೇಳಿದೆ ಜಯತಿ ಶ್ರೀ ಪರಿಶ್ವಂಗ ಶಾರ್ಗ್ನೌ ವ್ಯಾನತಿರ್ ಅಚ್ಯುತಃ ದಾನ ವಾಕ್ಷ್ಣೋರ್ ಯುಗಾಂತಾಗ್ನಿಹಿ ಶಿಷ್ಟಾನಾಂತು ಸುದರ್ಶನಃ ಅನ್ನುವಂಥದ್ದು ಏನು ಇದರ ಅರ್ಥ ಸುದರ್ಶನ ಸುದರ್ಶನ ಅಂದರೆ ಯಾರು ಶಿಷ್ಟಾನಾಂತು ಸುದರ್ಶನ ಅಂದರೆ ಏನು ದಾನವಾಕ್ಷ್ಣೋರ್ ಯುಗಾಂತಾಗ್ನಿಹಿ ಅಂದರೆ ಯಾರವನು ಅಚ್ಯುತ ಅಂತ ಹೇಳಿ ಕರೀತಾ ಇದೆಯಲ್ಲ ಯಾರವನು ಏನು ಅನ್ನುವಂಥದ್ದನ್ನು ಈ ಶಾಸನದ ಆರಂಭದಲ್ಲಿ ನೋಡ್ತಾ ಹೋದರೆ ಅದು ಆಗಲೇ ಹೇಳಿದ ಹಾಗೆ ಹಲ್ಮಿಡಿ ಶಾಸನದ ತಲೆಯ ಭಾಗದಲ್ಲಿ ಒಂದು ಚಕ್ರವನ್ನು ಚಿತ್ರಣ ಮಾಡಲಾಗಿದೆ ಆ ಚಕ್ರದ ಸುತ್ತ ಈ ಒಂದು ಶ್ಲೋಕ ಇದೆ ಈ ಶ್ಲೋಕ ಏನು ಹೇಳ್ತಾ ಇದೆ ಶ್ರೀಯಿಂದ ಅಂದರೆ ಶ್ರೀ ಶ್ರೀ ಪರಿಶ್ವಂಗ ಶ್ರೀ ಅಂದರೆ ಲಕ್ಷ್ಮಿಯಿಂದ ಆವೃತನ ಅಥವಾ ಆಲಿಂಗಿತನಾಗಿದ್ದಾನೆ ಲಕ್ಷ್ಮಿಯಿಂದ ಆಲಿಂಗಿತನಾಗಿರ್ತಕ್ಕಂಥವನು ಶಾರ್ಗ್ನಾಯಂದ ಶಾರ್ಗ್ನವ ಅಂತಕ್ಕಂಥ ಧನುಸ್ಸನ್ನು ಕೈಯಲ್ಲಿ ಹಿಡಿದು ನಿಂತಿರ್ತಕ್ಕಂಥ ಶಾರ್ಗ್ನವ ಅನ್ನುವ ಧನಸ್ಸನ್ನು ಭಗ್ಗಿಸಿ ಹಿಡಿದಿರ್ತಕ್ಕಂಥವನು ಜೊತೆಗೆ ದಾನವರ ಕಣ್ಣುಗಳಿಗೆ ಹೇಗೆ ಕಾಣಿಸ್ತಾ ಇದ್ದಾನಂತೆ ಪ್ರಳಯ ಅಗ್ನಿಯ ಹಾಗೆ ದಾನವಾಕ್ಷ್ಣೋರ್ ಯುಗ ಅಂತ ಯುಗವನ್ನು ಅಂತ್ಯ ಮಾಡಬಲ್ಲಂತಹ ಅಗ್ನಿಯ ಹಾಗೆ ಯಾರ ಕಣ್ಣಿಗೆ ಕಾಣ್ತಾ ಇದ್ದಾನಪ್ಪ ಅಂದರೆ ಅವನು ದಾನವರ ರಾಕ್ಷಸರ ಕಣ್ಣಿಗೆ ಹಾಗೆ ಕಾಣಿಸ್ತಿದ್ದಾನೆ ಇದು ದಾನವರ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇರಬೇಕಾದ್ರೆ ಉತ್ತಮರಾದಂಥ ಶಿಷ್ಟರ ಕಣ್ಣಿಗೆ ಹೇಗೆ ಕಾಣಿಸ್ತಾನೆ ಅನ್ನೋದನ್ನ ಮುಂದಿನ ಸಾಲಿನಲ್ಲಿ ಹೇಳುತ್ತೆ ಶಿಷ್ಟರಿಗೆ ಅಥವಾ ಸತ್ಪುರುಷರಿಗೆ ಅವನು ಸುದರ್ಶನನಾಗಿ ಕಾಣ್ತಾ ಇದ್ದಾನೆ ಶಿಷ್ಟಾನಾಂತು ಸುದರ್ಶನ ಸುದರ್ಶನ ಎರಡು ಮಾತಿದೆ ನೋಡಿ ಸು ಅಂದರೆ ಒಳ್ಳೆಯ ದರ್ಶನ ಅಂದರೆ ಗೋಚರವಾಗ್ತಕ್ಕಂಥ ಕಣ್ಣಿಗೆ ಒಂದು ರೀತಿ ಮಂಗಳದಾಯಕವಾಗಿ ಗೋಚರ ಆಗ್ತಾನೆ ಸುದರ್ಶನ ಸುದರ್ಶನ ಅನ್ನೋದು ಚಕ್ರ ಅನ್ನುವಂಥ ಅರ್ಥ ನಿಮಗೆ ಗೊತ್ತೆ ಸುದರ್ಶನ ಅನ್ನುವುದು ವಿಷ್ಣುವಿನ ಚಕ್ರ ಇರಲಿ ಸೊ ದಾನವರುಗಳಿಗೆ ಪ್ರಳಯ ಕಾಲದ ಅಗ್ನಿಯ ಹಾಗೆ ಇರ್ತಕ್ಕಂಥವನು ಸತ್ಪುರುಷರಾದಂಥವರಿಗೆ ಶಿಷ್ಟರಾದಂತಹ ಜನಗಳಿಗೆ ಅವನು ಸುದರ್ಶನನಾಗಿ ಮಂಗಳದಾಯಕವಾಗಿ ಕಾಣಿಸ್ಕೊಳ್ತಕ್ಕಂಥವನು ಲಕ್ಷ್ಮಿಯಿಂದ ಪ್ರೀತಿಯಿಂದ ಆಲಿಂಗಿತನಾದಂಥವನು ಹಾಗೆಯೇ ಶಾರ್ಗ್ನ ಅಂತಕ್ಕಂಥ ಶಾರ್ಗ್ನ ಅನ್ನುವಂಥ ಶಾರ್ಗ್ನ ಅನ್ನುವಂತಹ ಬಿಲ್ಲನ್ನು ಬಗ್ಗಿಸಿ ಚೆನ್ನಾಗಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತಾ ಇರುವಂತಹ ವೀರನಾಗಿರ್ತಕ್ಕಂತಹ ಅವನು ಅಚ್ಯುತನಾಗಿದ್ದಾನೆ ಧನುಸ್ಸನ್ನು ಬಗ್ಗಿಸಿ ಹಿಡಿದಿರ್ತಕ್ಕಂತಹ ಅಚ್ಯುತನು ಏನಾಗಬೇಕು ಜಯಿಸ್ತಾನೆ ಅಚ್ಯುತನು ಜಯಿಸುತ್ತಾನೆ ಜಯತಿ ಅಂತ ಅಚ್ಯುತ ಅನ್ನೋ ಪದವನ್ನು ನಾವು ಅರ್ಥ ಮಾಡ್ಕೋಬೇಕು ಅಚ್ಯುತ ಅಂದರೆ ಏನು ಚ್ಯುತಿ ಇಲ್ಲದವನು ಹುಡಿಗೊಳ್ಳದವನು ನಾಶವಾಗದವನು ಸೊ ನಾಶವಾಗದವನಾಗಿರುವ ಧನುಸ್ಸನ್ನು ಭದ್ರವಾಗಿ ಬಗ್ಗಿಸಿ ಹಿಡಿದಿರ್ತಕ್ಕಂತಹ ಮಹಾಶಕ್ತಿಶಾಲಿಯಾಗಿರುವ ಲಕ್ಷ್ಮಿಯಿಂದ ಪ್ರೀತಿಯಿಂದ ಆಲಿಂಗಿತನಾಗಿರ್ತಕ್ಕಂಥ ದುಷ್ಟರಿಗೆ ದುಷ್ಟನ ಹಾಗೆ ಅಥವಾ ಅಗ್ನಿಯ ಹಾಗೆ ಭಯವನ್ನು ಉಂಟು ಮಾಡುವ ಹಾಗೆ ಕಾಣುವವನು
ಹಾಗೆ ಶಿಷ್ಟರಿಗೆ ಸತ್ಪುರುಷರಿಗೆ ಮಂಗಳವಾದಂತಹ ಒಂದು ದರ್ಶನವನ್ನು ಕೊಡ್ತಕ್ಕಂಥವನಾದ ವಿಷ್ಣುವಿಗೆ ಅವನಿಗೆ ಸುದರ್ಶನನಿಗೆ ಅಥವಾ ಈ ಅಚ್ಯುತನಿಗೆ ಜಯವಾಗಲಿ ಅಂತ ಈ ಶಾಸನದ ಈ ಒಂದು ಪ್ರಾರ್ಥನಾ ಶ್ಲೋಕ ಹೇಳ್ತಾರೆ. ಸಾಮಾನ್ಯವಾಗಿ ಶಾಸನಗಳಲ್ಲಿ ಆರಂಭದಲ್ಲಿ ಒಂದು ಪ್ರಾರ್ಥನೆ ಇರುತ್ತೆ. ಸಿದ್ಧಂ ಅಂತನೋ ಸ್ವಸ್ತಿ ಅಂತನೋ ಮಂಗಳ ಸೂಚಕ ಪದಗಳಿರ್ತಾ ಇತ್ತು ಆರಂಭದಲ್ಲಿ. ಕೆಲವು ಬರ್ತಾ ಬರ್ತಾ ವಿಶೇಷವಾದಂತಹ ಒಂದು ಪ್ರಾರ್ಥನಾ ಶ್ಲೋಕಗಳು ಕಂಡುಬರುತ್ತೆ. ಶಿವನದಿರ್ಬೋದು, ವಿಷ್ಣುವಿಂದಿರ್ಬೋದು, ಜಿನನದಿರ್ಬೋದು, ಹೀಗೆ ಶಾಸನಗಳ ಆರಂಭದಲ್ಲಿ ಕಂಡುಬರುವಂತಹ ಇಂಥ ಪ್ರಾರ್ಥನಾ ಶ್ಲೋಕಗಳಿಂದಲೇ ಈ ಶಾಸನ ಯಾವ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತಹವರ ವಿಷಯವನ್ನು ಹೇಳ್ತಾ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೋದು. ಹಾಗೆ ಕಣ್ಣಿಗೆ ಕಾಣುವ ಹಾಗೆ ಅನೇಕ ಶಾಸನಗಳಲ್ಲಿ ಶಾಸನದ ಮೇಲ್ಭಾಗ, ಯಾವುದನ್ನು ನಾವು ಶಿರೋಭಾಗ ಅಂತ ಹೇಳ್ತೀವಲ್ಲ, ಕೆಳಗಡೆ ಅಕ್ಷರ ಇರುತ್ತೆ, ಮೇಲ್ಭಾಗ ಹೀಗೆ ಕಮಾನ್ ಆಗಿರುತ್ತೆ, ಕೆಲವು ಕಡೆ ಅಚ್ಚಪ್ಪಡಿ ಆಗಿರುತ್ತೆ, ಕೆಲವು ಕಡೆ ಒಂದು ಸಿಂಹ ಮುಖವೂ ಕೂಡ ಚಿತ್ರಣ ಮಾಡಿರ್ತಾರೆ. ಇರಲಿ, ಇಂಥ ಭಾಗಗಳಲ್ಲಿ ಸಾಮಾನ್ಯವಾಗಿ ಶ್ಲೋಕಗಳು ಕಂಡುಬರೋದ್ರ ಜೊತೆಗೆ ಶೈವ ಪಂಥಕ್ಕೆ ಅಥವಾ ಶೈವ ಧರ್ಮವನ್ನು ಅನುಸರಿಸತಕ್ಕಂಥವರ ಒಂದು ಶಾಸನಗಳಾದರೆ ಅಲ್ಲಿ ನಿಮಗೆ ಶಿವಲಿಂಗ ಇರುತ್ತೆ, ಬಸವ ಇರುತ್ತೆ, ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಮುನಿಗಳಿರ್ತಾರೆ, ಈ ಥರ. ಇನ್ನು ಸೂರ್ಯಚಂದ್ರ ಎಲ್ಲ ರೀತಿಯ ಶಾಸನಗಳಲ್ಲಿ ಕೊಟ್ಟಂಥ ದಾನ ಇತ್ಯಾದಿಗಳು ಶಾಶ್ವತವಾಗಿ ಸೂರ್ಯಚಂದ್ರರು ಇರುವವರೆಗೂ ಇರಬೇಕು ಅನ್ನೋದಕ್ಕೆ ಆಗಿರುತ್ತೆ. ಹಾಗೆ ಜೈನರದಾದರೆ ಮುಕ್ಕೋಡೆಗಳಿರುತ್ತೆ, ಮುಕ್ಕೋಡೆ ಅಥವಾ ಜಿನಬಿಂಬ ಇರುತ್ತೆ. ವೈಷ್ಣವರದಾದರೆ ಶಂಖ, ಚಕ್ರ, ನಾಮ ಅಥವಾ ಕೇಶವನ ಚಿತ್ರ, ಹೀಗೆ ನೋಡಿದ ಕೂಡಲೇ ವಾಮನನ ಒಂದು ಛತ್ರಿ ಹಿಡಿದು ನಿಂತ ವಾಮನನ ಚಿತ್ರ, ಇವೆಲ್ಲವೂ ಆ ಧರ್ಮವನ್ನು ಸಂಕೇತಿಸ್ತಕ್ಕಂಥ ಶಿಲ್ಪಗಳಾಗಿರುತ್ತೆ. ಇಲ್ಲಿ ಚಕ್ರ ಇದೆ, ಚಕ್ರದ ಸುತ್ತ ಈ ಒಂದು ಪ್ರಾರ್ಥನಾ ಶ್ಲೋಕ ಅನುಷ್ಠುಪ್ ಶ್ಲೋಕ ಇರೋದನ್ನು ನಾವು ಗಮನಿಸ್ತೇವೆ. ಈ ಒಂದು ಪ್ರಾರ್ಥನೆ ವಿಷ್ಣುವಿನ ಪ್ರಾರ್ಥನೆ. ಆದ್ದರಿಂದ ಈ ಶಾಸನವನ್ನು ಹಾಕ್ಸಿರ್ತಕ್ಕಂಥವರು ಅಥವಾ ಶಾಸನದಲ್ಲಿ ಉಲ್ಲೇಖಗೊಂಡಿರುವ ಪ್ರಮುಖರಾದಂಥವರು ಈ ಒಂದು ವೈಷ್ಣವ ಧರ್ಮವನ್ನು ಅನುಸರಿಸ್ತಾ ಇದ್ದಿರಬೇಕು ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಇನ್ನು ಮುಂದಿನ ಭಾಗ ನಾನು ಓದಿದ್ನಲ್ವಾ, ಶ್ರೀಮತ್ ಕದಂಬಪನ್ ತ್ಯಾಗ ಸಂಪನ್ನನ್ ಕಲಬೋರನ ಅರಿ ಕಕುಸ್ತ ಬಟ್ಟೋರನ್ ಆಳೆ ನರಿದಾವಿಡೆ ನಾಡುಳ್. ನರಿದಾವಿಳೆ ನಾಡುಳ್, ನರಿದಾವಿಳೆಯ ನಾಡಿನ ಒಳಗೆ ಆಳ್ತಾ ಇರಬೇಕಾದ್ರೆ ಯಾರವನು ಅಂದರೆ ಶ್ರೀಮತ್ ಕದಂಬಪನ್. ಅವನು ಎಂಥವನು? ತ್ಯಾಗ ಸಂಪನ್ನನ್ ಅಷ್ಟೇನಾದ್ರೆ ಇಲ್ಲ, ಅವನ್ಯಾರು? ಕಲಬ್ರರ ಅರಿ, ಕಲಬೋರನ ಅರಿ, ಶತ್ರುವಾಗಿರ್ತಕ್ಕಂಥವನು ಯಾರಪ್ಪ ಅಂದರೆ ಕಕುಸ್ತ ಭಟ್ಟೋರ. ಈ ಕಕುಸ್ತ ಭಟ್ಟೋರ ಯಾರು? ಅವನೇನು ಮಾಡ್ದ? ಅವನ ಆಳ್ವಿಕೆಯ ಕಾಲದಲ್ಲಿ ಏನಾಯಿತು ಅನ್ನುವಂಥದ್ದು, ಈ ನರಿದಾವಿಳೆ ನಾಡು ಎಲ್ಲಿತ್ತು ಅಂತಂದಾಗ ಈ ಶಾಸನ ಸಿಕ್ಕಿರುವಂತಹ ಹಲ್ಮಿಡಿ ಆ ಸುತ್ತಮುತ್ತ ಪ್ರದೇಶವೇ ನರಿದಾವಿಳೆ ನಾಡು ಆಗಿತ್ತು ಅಂತ ಕೂಡ ವಿದ್ವಾಂಸರು ಗುರುತಿಸಿದ್ದಾರೆ. ಈಗ ಈ ಶಾಸನದಲ್ಲಿ ಹೀಗೆ ಕಕುಸ್ತ ಭಟ್ಟೋರನ ಬಗೆಗೆ ಹೇಳೋದಷ್ಟೇ ಅಲ್ಲದೆ ಮತ್ತಿಬ್ಬರ ಬಗೆಗೆ ಹೇಳುತ್ತೆ. ಅದು ಮೃಗೇಶ ಮತ್ತು ನಾಗೇಂದ್ರ ಅನ್ನುವಂಥ ಇಬ್ಬರು ಮಹಾವೀರರುಗಳ ಬಗೆಗೆ. ಮೃಗೇಶನ ಹಾಗೆ ನಾಗೇಂದ್ರನ ಹಾಗೆ, ಮೃಗೇಶ ಅಂದರೆ ಸಿಂಹದ ಹಾಗೆ, ನಾಗೇಂದ್ರ ಅಂತಂದರೆ ನಮಗೆ ಆನೆ ಅನ್ನುವಂಥ ಅರ್ಥ ಬರುತ್ತೆ, ಗಜೇಂದ್ರ ಅಂತ ಹೇಳಿ ಅರ್ಥ ಆಯ್ತಾ, ಸರ್ಪ ಅಂತ ಕೂಡ ಅರ್ಥ ಇದೆ. ಇರಲಿ, ಇಂತಹ ಒಂದು ವೀರರಾದ ಇಬ್ಬರು ವೀರರ ಹೆಸರನ್ನು ಹೇಳುತ್ತೆ, ಅವರು ನರಿದಾವಿಳಿ ನಾಡಿನಲ್ಲಿದ್ದ ವಿಚಾರ ಹೇಳುತ್ತೆ. ಇದಲ್ಲದೆ ಮತ್ತೊಬ್ಬ ಮಹಾ ದಾನಿ, ಈ ಶಾಸನದಲ್ಲಿ ಬಹಳ ಮುಖ್ಯವಾಗಿ ದಾನ ಪಶುಪತಿ ಅಂತ ಹೇಳಿ ಹೊಗಳಲ್ಪಟ್ಟಂತಹ ವ್ಯಕ್ತಿ, ಅವನು ಯಾರಪ್ಪ ಅಂದರೆ ದಾನ ಪಶುಪತಿ, ಪಶುಪತಿ ನಾಮಧೇಯನಾಗಿರ್ತಕ್ಕಂಥವನು. ಅವನು ಎಲಬಟರಿ ಅಂತ ಹೇಳಿ ಅವನನ್ನು ಕರಿತಾ ಇದೆ, ಅಳಕದಂಬ ಅಂತ ಹೇಳಿ ಕರಿತಾ ಇದೆ ಅಂಥವನಿದ್ದಾನೆ. ಅವನೇನು ಮಾಡ್ದ ಅಂದರೆ ಅವನ ಮನೆಯಲ್ಲಿ ಒಬ್ಬ ಇತ್ತ, ಯಾರವನು ಅಂತಂದರೆ ಅವನ ಪ್ರೇಮಾಲಯ ಸುತ, ಅವನು ಸಾಕಿಕೊಂಡಂತಹ ಅವನ ಬಂಟ, ಅವನ ಪ್ರಿಯಪುತ್ರ. ಅವನು ಯಾರಪ್ಪ? ಅವನು ಹೆತ್ತ ಮಗನಲ್ಲ, ಅವನು ಪ್ರಿಯಪುತ್ರ, ಸಾಕಿಕೊಂಡಂಥವನು ಮಗನಿಗಿಂತ ಹೆಚ್ಚಾಗಿ. ಇಂತಹ ಬಂಟರು ನಮ್ಮ ವೀರ ಪರಂಪರೆಯಲ್ಲಿ ಅರಸರುಗಳ ಹತ್ರ ಇರ್ತಾ ಇದ್ರು. ಈ ವಿಜಾರಸ ಅನ್ನುವಂಥವನು, ಈ ಅಳಕದಂಬನಾದಂತಹ ದಾನ ಪಶುಪತಿ ಅಂತ ಹೇಳಿ ಎಲ್ಲರಿಂದ ಹೊಗಳಿಸ್ಕೊಂಡಿದ್ದಂಥವನು, ಅಂಥವನ ಮನೆ ಮಗನಾದಂತಹ ಈ ಪ್ರೇಮಾಲಯ ಸುತನಾದಂಥವನು ವಿಚಾರಸ.
ಈ ವಿಚಾರ ಸಹ ಯಾಕೆ ಇಲ್ಲಿ ಬರ್ತಾನೆ, ಏನ್ ಮಾಡ್ದ ಅಂದ್ರೆ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಮಹಾಯುದ್ಧ ನಡೆದದ್ದನ್ನ ಈ ಶಾಸನ ಹೇಳ್ತಾ ಇದೆ. ಏನದು ಯುದ್ಧ ಅಂತಂದ್ರೆ, ಇಲ್ಲಿ ಎರಡು ಬಣಗಳಾಗಿ ನಮಗೆ ಆ ಸಂದರ್ಭದಲ್ಲಿ ಈ ಶಾಸನ ದೊರಕಿರಬಹುದಾದಂತಹ 425-450 ಈ ಸಂದರ್ಭದಲ್ಲಿ ನಡೆದಿರಬಹುದಾದಂತಹ ಒಂದು ಯುದ್ಧ. ಆ ಯುದ್ಧದಲ್ಲಿ ಅನೇಕ ಆ ಕಾಲದ ಕರ್ನಾಟಕದ ಮತ್ತು ಸುತ್ತಮುತ್ತಿನ ಪ್ರದೇಶದ ಈ ತಮಿಳುನಾಡು ಅಂತ ಈಗ ನೀವೇನು ಹೇಳ್ತೀರಾ, ಆಗ ಅದು ಇರಲಿಲ್ಲ ಅಲ್ವಾ. ಆ ಪಲ್ಲವರು, ಕೇಕೆಯರು, ಸೇಂದ್ರಕರು, ಬಾಣರು ಇಂತಹ ಅನೇಕರ ಆ ಒಂದು ಸಮಕ್ಷಮದಲ್ಲಿ ಒಂದು ಯುದ್ಧ ನಡೆದಿದೆ. ಅಲ್ಲಿ ಹೋರಾಟವನ್ನು ಮಾಡಿದಂತಹ ಈ ತನ್ನ ಒಡೆಯನ ಪರವಾಗಿ ಹೋರಾಟ ಮಾಡಿದಂತಹ ವಿಜ ಅರಸ ಏನಿದ್ದಾನೆ, ಆ ವಿಜ ಅರಸ ಕೇಕೆಯರಂ ಪಲ್ಲವರಂ ಕಾದು ಎರಿದು ಪೆತ್ತ ಜಯನ್. ಅಂದರೆ ಸೇಂದ್ರಕರ ಬಾಣರ ವೀರ ಪುರುಷರ ಸಮಕ್ಷಮದಲ್ಲಿ, ಅವರ ಕಣ್ಣಾರೆ ಅವರು ಕಾಣುವ ಹಾಗೆ ಸಮಕ್ಷಮದಲ್ಲಿ ಅವರ ಮುಂದೆ ಕೇಕೆಯರನ್ನ ಪಲ್ಲವರನ್ನ ಕಾದಿ, ಕಾದಿ ಅಂದರೆ ಹೋರಾಟವನ್ನು ಮಾಡಿ ಎರಿದು ಅವರನ್ನು ಕೊಂದು ಪೆತ್ತ ಜಯನ್, ಜಯವನ್ನು ಪೆತ್ತನು, ಹೆತ್ತನು, ಪಡೆದನು. ಹೀಗೆ ಜಯವನ್ನು ತಂದುಕೊಟ್ಟಿದ್ದಾನೆ ತನ್ನ ಒಡೆಯನಿಗಾಗಿ. ಜಯವನ್ನು ತನ್ನ ಪರವಾಗಿ ತಂದುಕೊಟ್ಟು ಪ್ರಾಣವನ್ನು ಆ ಒಂದು ಪಣವಾಗಿ ಇಟ್ಟು ಹೋರಾಡಿ ಗೆದ್ದು ಬಂದಂತಹ ಈ ವೀರನಿಗೆ ಅವನ ಒಡೆಯನಾದ ಅಳಕದಂಬ ಈ ಒಂದು ಪಶುಪತಿ ಅವನಿಗೆ ಎರಡು ಗ್ರಾಮಗಳನ್ನು ಮೆಚ್ಚು ಕೊಡುಗೆಯಾಗಿ ಕೊಡ್ತಾನೆ. ಮೆಚ್ಚು ಕೊಡುಗೆ ಅನ್ನುವಂಥದ್ದು ಇಲ್ಲಿ ನಮಗೆ ಬಾಳ್ಗಳ್ಚು ಅನ್ನುವಂಥ ಪದ ಬಂದಿದೆ, ಮುಂದೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೀಗೆ ಮೆಚ್ಚು ಕೊಡುಗೆಯಾಗಿ ಅವನು ಮಾಡಿದಂತಹ ಒಂದು ಹೋರಾಟಕ್ಕಾಗಿ, ಅವನ ಪರಾಕ್ರಮಕ್ಕಾಗಿ ಒಂದು ಗೌರವಪೂರ್ವಕವಾಗಿ ಎರಡು ಗ್ರಾಮಗಳನ್ನು ಅವನಿಗೆ ಕೊಟ್ಟರು. ಆ ಕೊಟ್ಟಂತಹ ಗ್ರಾಮದಲ್ಲಿ ಕೆಲವು ತೆರಿಗೆಗಳನ್ನು ಅಧಿಕಾರಿಗಳ ಸಮೇತವಾಗಿ ಮನ್ನಾ ಮಾಡಲಾಯಿತು, ಜೊತೆಗೆ ಅನೇಕ ಕೆಲವು ದಾನವನ್ನು ಕೂಡ ಬಿಡಲಾಯಿತು ಅನ್ನುವುದು ಈ ಹಲ್ಮಿಡಿ ಶಾಸನದ ಒಂದು ಮುಖ್ಯವಾದ ಒಂದು ವಿಚಾರ ಆಗುತ್ತೆ. ಈ ವಿಚಾರವನ್ನು ಹೇಳುವುದಕ್ಕಾಗಿಯೇ ಈ ಶಾಸನವನ್ನು ಹಾಕಿಸಲಾಗಿದೆ. ಇದರ ಸರಳ ಸಾರಾಂಶವನ್ನು ನಾವು ನೋಡೋದಾದರೆ, ಕದಂಬರಾಜನು ತ್ಯಾಗ ಸಂಪನ್ನನು ಕಲಬೋರನ ಶತ್ರುವೂ ಆದಂತಹ ಕಾಕುಸ್ತ ಭಟ್ಟಾರಕನು ಆಳುತ್ತಿರಲು ನರಿದಾವಿಳೆ ನಾಡಿನಲ್ಲಿ ಮೃಗೇಶ ನಾಗೇಂದ್ರರಂತೆ ಸಿಂಹ ಅಥವಾ ಶಿವ, ಮೃಗೇಶ ಅಂದರೆ ಶಿವ ಅಂತ ಕೂಡ ಅರ್ಥ ಇದೆ, ಸಿಂಹದಂತೆ ಅಥವಾ ಶಿವನಂತೆ, ಆನೆ ಅಥವಾ ಸರ್ಪದ ಹಾಗೆ, ಅಂದರೆ ಮೃಗೇಶನಂತೆ ಮತ್ತು ನಾಗೇಂದ್ರನಂತೆ ಭಯಂಕರರಾಗಿದ್ದಂತಹ ಮೃಗೇಶ ನಾಗ ಎನ್ನುವ ಹೆಸರಿನ ಇಬ್ಬರು ಹೆಸರುಳ್ಳವರು ಅಧಿಕಾರಿಗಳು ಇದ್ರು. ಇಲ್ಲಿ ನರಿದಾವಿಳೆ ನಾಡನ್ನು ಕಕುಸ್ತ ಭಟ್ಟೋರ ಆಳ್ತಾ ಇರಬೇಕಾದ ಸಂದರ್ಭದಲ್ಲಿ ಅವನ ಕೈ ಕೆಳಗೆ ಈ ಇಬ್ಬರು ಕೂಡ ವೀರರೇನಿದ್ರು ಅಥವಾ ಅಧಿಕಾರಿ ವರ್ಗದವರೇನಿದ್ರು, ಇವರಿಬ್ಬರು ಪ್ರಸಿದ್ಧವಾದಂತಹ ಭಟರಿ, ಈ ಪ್ರಸಿದ್ಧವಾದಂತಹ ಭಟರಿ ವಂಶವೆಂಬ ಆಕಾಶಕ್ಕೆ ಚಂದ್ರನಂತೆ ಇರತಕ್ಕಂತಹ ಅಳುಪರೆಂಬಂತಹ ಗಣಕ್ಕೆ, ಅಳುಪರೆಂಬ ಗಣಕ್ಕೆ, ಅಳುಪರ ಗಣಕ್ಕೆ ಗುಂಪಿಗೆ ಪಶುಪತಿಯಾಗಿರುವಂತಹ ಆ ದಕ್ಷಿಣಾಪಥದಲ್ಲಿ ಅನೇಕ ಯಜ್ಞಗಳೆಂಬ ಯುದ್ಧಗಳಲ್ಲಿ ಪಶುವನ್ನು ಪ್ರದಾನ ಮಾಡಿದವನು, ಯುದ್ಧಗಳನ್ನು ಮಾಡ್ತಿದ್ದ, ಹಾಗೇನೆ ಅವನು ದಾನಗಳನ್ನು ಮಾಡ್ತಿದ್ದ. ಬಹುಶತ ಹವನ ಆಹವದೊಳ್ ಪಶು ಪ್ರಧಾನ ಶೌರ್ಯೋದ್ಯಮ ಬರೀತೋನ್ ಅಂತ ಹೇಳುತ್ತೆ. ಬಹುಶತ ಹವನ ಆಹವ, ಹವನ ಅಂದರೆ ಹೋಮ, ಆಹವ ಅಂದರೆ ಯುದ್ಧ, ಆಹವವೆಂಬ ಹವನ ಅಥವಾ ಯುದ್ಧವೆಂಬ ಯಜ್ಞದಲ್ಲಿ ಅವನು ಅನೇಕ ಶತ್ರುವೆಂಬಂಥವರನ್ನು ಅವನು ಕೊಂದು ಮಟ್ಟ ಹಾಕ್ತಿದ್ದ ಅಂತ ಒಂದು ಅವನ ವೀರ ಆ ಒಂದು ವೃತ್ತಿಯನ್ನು ಹೇಳಿದರೆ, ಮತ್ತೊಂದು ಅವನ ಅಭ್ಯಾಸ ಬಹಳ ಶ್ರೇಷ್ಠವಾದ ಅಭ್ಯಾಸ ಯಾವುದಾಗಿತ್ತಪ್ಪ ಅಂದರೆ ಅದು ದಾನಗುಣ. ಅಂದರೆ ಅನೇಕ ಯಜ್ಞಗಳನ್ನು ಮಾಡಿ ಅಲ್ಲಿ ಪಶುಗಳನ್ನು ದಾನ ಮಾಡ್ತಿದ್ದ, ಗೋದಾನ ಇತ್ಯಾದಿಗಳನ್ನು ಮಾಡ್ತಿದ್ದ. ಹೀಗೆ ಇದು ಬಹಳ ಚೆನ್ನಾಗಿ ಏಕಕಾಲಕ್ಕೆ ಇದನ್ನು ನಾವು ಶ್ಲೇಷೆ ಅಂತ ಹೇಳ್ತೀವಲ್ಲ, ಬಹುಶತ ಹವನ ಆಹವದೊಳ್ ಪಶು ಪ್ರಧಾನ ಶೌರ್ಯೋದ್ಯಮ ಬರೀತನಾಗಿ, ಶೌರ್ಯವನ್ನೇ ಉದ್ಯಮವನ್ನಾಗಿ ಮಾಡಿಕೊಂಡಿದ್ದ
ಎರಡು ತರಹದ ಶೌರ್ಯ ಹೇಳ್ತಾ ಇದೆ. ಒಂದು ದಾನದ ಶೌರ್ಯ, ಮತ್ತೊಂದು ಹೋರಾಟ ಪರಾಕ್ರಮವನ್ನು ಯುದ್ಧರಂಗದಲ್ಲಿ ತೋರಿಸ್ತಕ್ಕಂಥದ್ದು. ಎರಡೂ ಅವನ ಮೆಚ್ಚಿನ ಪರಾಕ್ರಮ ಪ್ರದರ್ಶನ, ಹೋರಾಟ ಮತ್ತು ದಾನ, ಇವೆರಡೂ ಕೂಡ ಅವನ ಉದ್ಯಮವೋ ಅನ್ನುವ ಹಾಗೆ ಅವನದನ್ನು ಮೆಚ್ಚಿ ನಡೆಸಿಕೊಂಡು ಬರ್ತಾ ಇದ್ದ. ಬಹುಶತ, ಶತ ಅಂದರೆ ನೂರು, ಬಹುಶತ ಅಂದರೆ ಅನೇಕ ನೂರು, ಲೆಕ್ಕವಿಲ್ಲದಷ್ಟು. ಅದರಿಂದನೇ ಅವನು ಎಲ್ಲರ ಕೈಯಲ್ಲಿ ಹೊಗಳಿಸ್ಕೊಂಡಿದ್ದ, ಹೊಗಳೆ ಪೊಟ್ಟನ. ಏನಂತ ಹೊಗಳಲ್ಪಟ್ಟಿದ್ದ, ಏನಂತ ಜನ ಹೊಗಳ್ತಿದ್ರು ಅಂದರೆ, ಪಶು ಪ್ರಧಾನ ಶೌರ್ಯೋದ್ಯಮ ಭರಿತನಾಗಿದ್ದಂಥ ಇವನಿಗೆ ಏನಂತ ಹೇಳ್ತಾ ಇದ್ರು ಜನ ಅಂದರೆ, ಪಶುಪತಿ ನಾಮಧೇಯನ್. ಪಶುಪತಿ ಅಂತ ಹೆಸರು ಅವನಿಗೆ ಇತ್ತು. ಇವನು ಎಲ್ಲರ ಕಡೆಯಿಂದ ಪಶು ಪ್ರಧಾನವನ್ನು ಮಾಡುವುದಕ್ಕೆ, ಪರಾಕ್ರಮಿಯಾಗಿರುವುದಕ್ಕೆ ಅವನು ಮೆಚ್ಚುಗೆಯನ್ನು ಗಳಿಸ್ಕೊಂಡಿದ್ದ. ಹೀಗೆ ಯುದ್ಧದಲ್ಲಿ ಪಶುವನ್ನು ಪ್ರಧಾನ ಮಾಡ್ತಾ ಇದ್ದ ಅಂದರೆ ಅವನು ಸಂಹಾರ ಮಾಡ್ತಾ ಇದ್ದ, ಹಾಗೆಯೇ ಶೌರ್ಯವನ್ನು ಉದ್ಯಮವಾಗಿ ಮಾಡಿಕೊಂಡಿದ್ದ. ದಾನ ಪಶುಪತಿ ಎಂದು ಹೊಗಳೆ ಪೊಟ್ಟನು, ದಾನ ಪಶುಪತಿ ಎಂದು ಹೊಗಳಲ್ಪಟ್ಟಿದ್ದ, ಎಲ್ಲರ ಕಡೆಯಿಂದ ಹೊಗಳಿಸ್ಕೊಂಡಿದ್ದ. ಪ್ರಸಿದ್ಧನಾದ ಪಶುಪತಿ ಎಂಬ ಹೆಸರನ್ನು ಉಳ್ಳಂಥವನೇನಿದ್ದಾನೆ, ಅವನು ಎಲ್ಲ ಭಟ್ಟರಿಯ ಇಂತಹ ಆ ಒಂದು ಪಶುಪತಿ ಅಂತಕ್ಕಂಥವನಿಗೆ ಯಲಭಟರಿ ಅನ್ನುವಂಥದ್ದು ಅವನ ವಂಶ ಅಂತ ಹೇಳಿ ಗುರುತಿಸಿದರೆ. ಇದ್ರ ಬಗ್ಗೆ ಬಹಳ ಚರ್ಚೆಗಳಾಗಿದೆ, ಅದನ್ನು ನಾನು ಡೀಟೇಲ್ ಆಗಿ ಇಲ್ಲಿ ಹೋಗ್ತಾ ಇಲ್ಲ. ಈ ಯಲಭಟರಿಯ ಪ್ರೇಮಾಲಯ ಸುತನಾಗಿದ್ದಂಥವು, ಈ ಪ್ರೇಮಾಲಯ ಸುತರು ಯಾರಪ್ಪ ಅಂತಂದರೆ, ಪ್ರೇಮಾಲಯ ಸುತ್ತರು ಬಹಳ ಮುಖ್ಯವಾಗಿ, ಸುತ್ತರು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಾದರೆ ಸುತ್ತರು. ಪ್ರೇಮಾಲಯ ಸುತ್ತರು ಯಾರು ಅಂದರೆ, ಈ ಅಧಿಕಾರಶಾಹಿ ರಾಜರು, ದೊಡ್ಡ ದೊಡ್ಡ ಸಿರಿವಂತರುಗಳು ತಮ್ಮ ರಕ್ಷಣೆಗಾಗಿ ತಮ್ಮ ಹತ್ರ ಅನೇಕ ಪರಾಕ್ರಮಿಗಳನ್ನು, ನಿಷ್ಠಾವಂತರಾದ ಬಂಟರುಗಳನ್ನು ಸಾಕ್ಕೊಳ್ತಾ ಇದ್ರು. ಅವರಿಗೆ ಪ್ರೀತಿಯನ್ನು ತೋರಿಸ್ತಿದ್ರು, ಅವರಿಗೆ ಎಲ್ಲ ರೀತಿಯ ಸಲುಗೆಯನ್ನು ಕೊಟ್ಟಿದ್ರು. ಅವರಿಗೆ ಮೈಜೀವಿತಗಳಿಗಾಗಿ, ಅವರ ಪರಾಕ್ರಮಕ್ಕಾಗಿ ಹಸಿಯಮಾನಿ ಅಂತ, ಮೈಜೀವಿತ ಅಂತ ಹೇಳಿ, ಕತ್ತಿಯ ಮೆಚ್ಚು ಕೊಡುಗೆಗಳು ಅಂತೆಲ್ಲ ಕೊಡ್ತಾ ಅವರನ್ನು ತಮ್ಮಲ್ಲಿ ಉದ್ಯಮಕ್ಕಾಗಿ, ತಮ್ಮ ಹತ್ರ ಉದ್ಯೋಗಕ್ಕಾಗಿ ಸೇರಿಸ್ಕೊಳ್ತಾರೆ. ಆ ಉದ್ಯೋಗ ಎಂಥ ಉದ್ಯೋಗ ಅಂತಂದರೆ, ಅದು ತಮ್ಮನ್ನು ರಕ್ಷಣೆ ಮಾಡುವಂಥದ್ದು. ಅವರನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಿದ್ದರಿಂದ ಅವರನ್ನು ಪ್ರೇಮಾಲಯ ಸುತರು ಅಂತ ಹೇಳಿ ಕರೀತಾರೆ. ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಆ ಅರಸರುಗಳಿಗಾಗಿ ಪ್ರಾಣವನ್ನು ತ್ಯಾಗ ಮಾಡಿದ ಇಂಥ ಅನೇಕ ಪ್ರೇಮಾಲಯ ಸುತರು ಬಂಟರುಗಳ ಕಥನ ನಮ್ಮ ಶಾಸನಗಳಲ್ಲಿ ಕಂಡುಬರುತ್ತೆ. ಇಂತಹ ನಿಷ್ಠಾವಂತ ಬಂಟರಲ್ಲಿ ಒಬ್ಬನಾಗಿದ್ದವನು ಯಾರು, ಅವನು ದಾನ ಪಶುಪತಿ ಎಂದು ಹೊಗಳಲ್ಪಟ್ಟಂತಹ ಪ್ರಸಿದ್ಧನಾದ ಪಶುಪತಿ ಎನ್ನುವ ಹೆಸರುಳ್ಳವನ ಭಟರಿ ಕುಲದವನಾದಂತಹ ಈ ಪಶುಪತಿಯ ಇವನಿಗೆ ಒಬ್ಬ ಯಾರಪ್ಪ ಅಂತಂದರೆ, ಅವನು ಪ್ರೇಮಾಲಯ ಸುತ ಇದ್ದ. ಅವನೇನು ಮಾಡ್ದ ಅಂದರೆ, ಯಲಭಟರಿಯ ಪ್ರೀತಿಪಾತ್ರ ಸುತನಾದವನು ಸೇಂದ್ರಕರು ಮತ್ತು ಬಾಣರು ಎಂಬ ದೇಶದ ಎರಡು ದೇಶದ ವೀರ ಪುರುಷರ ಎದುರಿಗೆ ಸಮಕ್ಷಮದಲ್ಲಿ ಪಲ್ಲವರನ್ನು ಮತ್ತು ಕೇಕೇಯರನ್ನು ಯುದ್ಧದಲ್ಲಿ ಅವನೇನು ಮಾಡ್ದ, ಆ ಯುದ್ಧದಲ್ಲಿ ಅವನು ಕೊಂದು ಎರಿದು ಅವರನ್ನು ಸಂಹಾರವನ್ನು ಮಾಡಿ ಜಯವನ್ನು ಪಡೆದ. ವಿಜ ಅರಸನಿಗೆ ಕತ್ತಿಯ ಕೊಡುಗೆಯಾಗಿ ಬಾಳ್ ಕಳ್ಚು, ಯಾವ ಕತ್ತಿ ಯುದ್ಧಕ್ಕಾಗಿ ಬಳಸಿದೆಯೋ ಅದು ರಕ್ತ ಸಿಕ್ತವಾಗಿ ರಕ್ತ ಹೆಪ್ಪು ಕಟ್ಟಿ ಹೋಗಿರುತ್ತೆ. ಆ ಯುದ್ಧ ಮುಗಿದ ಮೇಲೆ ಆ ಗೆದ್ದು ಬಂದಂತಹ ವೀರರ ರಕ್ತ ಸಿಕ್ತ ಕತ್ತಿಗಳನ್ನು ತೊಳೆಯುವ ಒಂದು ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿದೆ. ಇವತ್ತಿಗೂ ನಾವು ವಿಜಯದಶಮಿಯ ಹಿಂದಿನ ದಿನ ಆಯುಧ ಪೂಜೆಯನ್ನು ಮಾಡ್ತೀವಿ. ಅವತ್ತು ನಮ್ಮ ಎಲ್ಲ ಬಗೆಯ ಆಯುಧಗಳನ್ನು ತೊಳೆದು ಪೂಜಿಸಿ ಮರುದಿನ ವಿಜಯದಶಮಿ, ವಿಜಯದ ಒಂದು ಆ ಕೊಂಡಾಟವನ್ನು, ವಿಜಯದ ಒಂದು ಆಚರಣೆಯನ್ನು ಮಾಡ್ತೀವಿ. ಹೌದಾ ನೋಡಿ, ಇಷ್ಟು ನೂರ 1500 ವರ್ಷಗಳ ಹಿಂದೆಯೂ ಕೂಡ ಯುದ್ಧ ಮುಗಿದ ಮೇಲೆ ಆ ಗೆದ್ದು ಬಂದಂತಹ ಅಥವಾ ತಮ್ಮ ಪ್ರಾಣವನ್ನು ತೆತ್ತಂತಹ, ತಮ್ಮ ರಕ್ತವನ್ನು ಅರಸನಿಗಾಗಿ ತಮ್ಮ ಒಡೆಯನಿಗಾಗಿ ನೀಡಿದಂತಹ ಜನ ಏನಿದ್ದರೆ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮಗಳಿರ್ತಾ ಇತ್ತು. ಅದು ಬಾಳ್ ಕಳ್ಚು ಅನ್ನುವಂತಹ ಪರಿಭಾಷೆಯಲ್ಲಿ ಕರೆದಿದ್ದಾರೆ. ಬಾಳ್ ಅಂದರೆ ಕತ್ತಿ, ಕಳ್ಚು ಅಂತಂದರೆ ಏನು, ಖರ್ಚು, ಕಚ್ಚು ಅಂದರೆ ತೊಳೆ ಅಂತ. ಬಾಳ್
ತೊಳೆಯೋದು, ಕತ್ತಿ ತೊಳೆಯೋದು. ಕತ್ತಿಯ ಆ ರಕ್ತವನ್ನೆಲ್ಲ ತೊಳೆದು ಅವತ್ತು ಅವರು ಮಾಡಿದ ಪರಾಕ್ರಮಕ್ಕೆ, ತೋರಿದ ನಿಷ್ಠೆಗೆ, ಸಲ್ಲಿಸಿದ ಸೇವೆಗೆ ಅರಸ ಅಥವಾ ಒಡೆಯರು ಅವರಿಗೆ ಮೆಚ್ಚುಗೆಯಾಗಿ ಏನನ್ನಾದರೂ ಕೊಡುವಂತಹ ಒಂದು ಆಚಾರ. ಹಾಗೆ ಈ ಗೆದ್ದು ಬಂದಂತಹ ವಿಜಯರಸನ ಕತ್ತಿಯನ್ನು ತೊಳೆದು ಅವನಿಗೆ ಈ ಪಶುಪತಿ ಎರಡು ಗ್ರಾಮಗಳನ್ನು ಕೊಟ್ಟ. ಹಾಗೆ ಅವನು ಈ ಬಾಳ್ಗಳ್ಚಾಗಿ ಅಥವಾ ಕತ್ತಿಯ ಗೌರವವಾಗಿ, ಕತ್ತಿಯ ಕೊಡುಗೆ ಅಂತ ಹೇಳಿ ಇದನ್ನು ಪಲ್ಮಡಿಯನ್ನು, ಪಲ್ಮಡಿ ಎನ್ನುವ ಗ್ರಾಮ ಒಂದು, ಇನ್ನೊಂದು ಗ್ರಾಮ ಮೂಳಿವಳ್ಳಿ, ಅದರ ಹತ್ತಿರಕ್ಕೆ ಬರುವಂಥ ಇನ್ನೊಂದು ಗ್ರಾಮ, ಈ ಎರಡನ್ನು ಕೂಡ ಕೊಟ್ಟಾರ್ ಕೊಟ್ಟರು ಅವನಿಗೆ ದಾನ. ಅದು ದಾನ ಅಲ್ಲ, ಅದು ಮೆಚ್ಚು ಕೊಡುಗೆ, ಕೊಡುಗೆಯಾಗಿ ಕೊಟ್ಟರು. ಇದಾದ ನಂತರ ಈ ಭಟರಿ ವಂಶದ ಅಳಕ್ಕದಂಬ ಏನಿದ್ದಾನೆ, ಇದನ್ನು ಕೊಟ್ಟಿರೋದ್ರಿಂದಾಗಿ ಅರಸನೊಬ್ಬ ಕೊಟ್ಟಿದ್ದಾನೆ, ಯಾರೇ ದಾನ ಕೊಟ್ಟರು ಅದನ್ನು ಬೇರೆಯವರು ಕದಿಬಾರ್ದು, ಅಪಹರಿಸಬಾರ್ದು, ಅದನ್ನು ಪಡ್ಕೊಂಡವರು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೋಬೇಕು. ಅದನ್ನು ಯಾರಾದರೂ ತಮ್ಮದಾಗಿ ದಕ್ಕ ಹಾಕ್ಕೊಂಡ್ರೆ ಅಂಥವರಿಗೆ ಮಹಾಪಾಪ ಬರುತ್ತೆ ಅಂತ ಹೇಳಿ ಒಂದು ರೀತಿಯ ಪಾಪ ಭೀತಿಯನ್ನು ಹೇಳುವಂಥದ್ದು ಶಾಸನಗಳಲ್ಲಿ ಸಾಮಾನ್ಯವಾಗಿರುತ್ತೆ. ಇದನ್ನು ಶಾಪ ಆಶಯ ಭಾಗ, ಕಾಪಾಡಿದವರಿಗೆ ಏನು ಪುಣ್ಯ ಬರುತ್ತೆ, ಹಾಳು ಮಾಡಿದವರಿಗೆ ಅಥವಾ ದಕ್ಕ ಹಾಕಿಕೊಂಡ್ರೆ ಮೋಸ ಮಾಡಿದವರಿಗೆ ಏನು ಶಾಪ ಬರುತ್ತೆ ಅಂತ ಹೇಳಿ ಎರಡನ್ನೂ ಹೇಳೋದ್ರಿಂದ ಶಾಪ ಆಶಯಗಳೆರಡೂ ಕೂಡ ಇರೋದ್ರಿಂದ ಈ ಭಾಗ ಸಾಮಾನ್ಯವಾಗಿ ದಾನದ ವಿಚಾರಗಳು ಹೇಳಿದ ಕೊನೆಯಲ್ಲಿ ಇದು ಬರುತ್ತೆ. ಇಲ್ಲಿ ಪುಟ್ಟದಾದಂಥ ಒಂದು ಶಾಪ ಇದೆ, ಕಳ್ದೋನ್ ಮಹಾಪಾತಕನ್ ಅಂತ ಹೇಳಿ. ಇದನ್ನು ಕದ್ದವನು ಈ ದಾನವನ್ನು ಕೊಟ್ಟಿಲ್ಲ ಅಂತ ಹೇಳಿದರೆ ಅಥವಾ ಕೊಟ್ಟಿದ್ದನ್ನು ತಾನು ದಕ್ಕ ಹಾಕ್ಕೊಂಡ್ರೆ ಅಂಥವನು ಕದ್ದವನು, ಈ ದಾನ ಕದ್ಕೊಂಡ್ರೆ ತನ್ನದಾಗಿಸ್ಕೊಂಡ್ರೆ ಅಂಥವನು ಮಹಾಪಾತಕ ಅಂತ ಹೇಳಿ ಒಂದು ಪುಟ್ಟ ಶಾಪವನ್ನು ಹಾಕಿದೆ ಈ ಪಾತಕ. ಇಬ್ಬರು ಮುಂದೆ ಇನ್ನು ಶಾಸನ ಮುಂದುವರಿಯುತ್ತೆ. ಈ ಊರನ್ನು ಕೊಟ್ಟಿದ್ದೀವಪ್ಪ ವೀರರಿಗೆ, ಈ ಎರಡು ಗ್ರಾಮ ನಿಂದಪ್ಪ ಅಂತ ಹೇಳಿಬಿಟ್ರೆ ಆಗಲಿಲ್ಲ. ಆ ಎರಡು ಗ್ರಾಮವನ್ನು ಕೊಟ್ಟಿದ್ದಕ್ಕೆ ದಾಖಲೆಗಳು ಬೇಕು, ಮತ್ತು ಆ ಎರಡು ಗ್ರಾಮದವರಿಗೆ ಇಂಥವರಿಗೆ ನಿಮ್ಮ ಊರನ್ನು, ನಿಮ್ಮ ಊರೇನಿದೆ ಇನ್ನು ಮುಂದೆ ಈತನಿಗೆ ಕೊಡುಗೆಯಾಗಿ ಕೊಟ್ಟಿದ್ದೀವಿ, ಅವನು ನಿಮ್ಮ ಒಡೆಯನಾಗಿರ್ತಾನೆ, ಇನ್ನು ಮುಂದೆ ಇದುವರೆಗೂ ನೀವೇನು ರಾಜರಿಗೆ ನಿಮ್ಮ ತೆರಿಗೆಯನ್ನು ಮತ್ತೊಂದು ರಾಜರ ಕಾಣಿಕೆಗಳನ್ನು ಇದೆಲ್ಲ ನೀವೇನು ಕೊಡ್ತಿದ್ರಿ ಅದನ್ನು ಇನ್ನು ಮುಂದೆ ಇವನು ನಿಮ್ಮ ಒಡೆಯನಾದ್ರಿಂದ ಇವನಿಗೆ ಕೊಡಬೇಕು ಅಂತ ಹೇಳಿ ಜನಗಳಿಗೆ ಹೇಳಿ ಒಪ್ಪಿಸಿ ಕೊಡಬೇಕಲ್ವಾ. ಸುಮ್ಮನೆ ರಾಜನ ಹೆಂಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೋದರೆ ನೀನು ಯಾರು ಅಂತ ಕೇಳ್ತಾರೆ, ಹೌದಾ? ಹಾಗಾಗಿ ಒಂದು ವ್ಯವಸ್ಥೆ ಅಂತ ಇರುತ್ತೆ. ರಾಜರಾಗಲಿ ಒಡೆಯರಾಗಲಿ ಆ ಪ್ರದೇಶದ ಮುಖ್ಯವಾದಂಥ ಚಕ್ರವರ್ತಿಗಳಾಗಿರಲಿ, ಅವರು ತಾವು ಕೊಡುವಂಥ ದಾನವನ್ನು ಒಂದು ಕಡತಗಳಲ್ಲಿ, ಅರಮನೆಯ ಲೆಕ್ಕ ಪುಸ್ತಕಗಳಲ್ಲಿ ಬರೆಸಿ ಅದನ್ನು ತಾಮ್ರಪಟಗಳಲ್ಲಿ ಬರೆಸ್ತಾರೆ. ಆ ಬರೆಸಿದ್ದನ್ನು ನಂತರ ಯಾವ ಗ್ರಾಮದಲ್ಲಿ ಯಾವ ಭೂಮಿಯನ್ನು, ತೋಟವನ್ನು, ಗದ್ದೆಯನ್ನು ಮತ್ತು ಮನೆಯನ್ನು ಏನು ಕೊಟ್ಟಿರ್ತಾರೋ ಅಂಥದ್ದನ್ನು ಬರೆಸಿ ಆ ಮುಖ್ಯವಾದ ಗ್ರಾಮಕ್ಕೆ ತೆರಳಿ ಅದನ್ನು ಅಲ್ಲಿನ ಮುಖ್ಯ ಗ್ರಾಮ ಲೆಕ್ಕಿಗರು ಅಥವಾ ಗ್ರಾಮ ಮುಖ್ಯರ ಮುಂದೆ ಅದನ್ನು ಓದಿ ತಿಳಿಸಿ ಅಲ್ಲಿ ಒಂದು ಶಿಲೆಯ ಮೇಲೆ ಎಲ್ಲರಿಗೂ ಕಾಣುವ ಹಾಗೆ, ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ವಾ, ಒಂದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಹಾಗೆ ಅದನ್ನು ಕೆತ್ತಿಸಿ ಅದನ್ನು ನಡೆಸಿ ನೋಡಿ ಇನ್ನು ಮುಂದೆ ಇದು ಇಂಥವರದ್ದು, ಈ ನಿಯಮ ಇದೆ, ಅರಸನ ನಿಯಮ ಇದೆ, ಇದನ್ನು ಯಾರು ತಪ್ಪುವ ಹಾಗೆ ಇಲ್ಲ ಅಂತ ಹೇಳಿ ನಿಯಮಿಸಿ ಆಜ್ಞೆ ಮಾಡುವಂಥದ್ದು. ಅದಕ್ಕೆ ಶಾಸನಗಳಿಗೆ ಶಾಸ್ ಅಂದರೆ ಆಜ್ಞೆ ಅಂತ, ಶಾಸನ ಅನ್ನುವ ಹೆಸರು ಬಂದಿದ್ದೆ ಅದಕ್ಕೆ. ಸೊ ಹೀಗೆ ಈ ಏನಾಯಿತು, ಈ ಯಾವಾಗ ಪಶುಪತಿ ತನ್ನ ಒಂದು ಸಾಹಸಕ್ಕಾಗಿ ಮೆಚ್ಚಿ ಎರಡು ಗ್ರಾಮವನ್ನು ಕೊಡ್ತಾನೋ ಆಗ ಈ ಗ್ರಾಮವನ್ನು ಪಡೆದಂತಹ ವಿಜಾರಸ ಮತ್ತು ಆ ಪ್ರದೇಶದಲ್ಲಿ ಈ ಕಂದಾಯ ಇತ್ಯಾದಿ, ಭೂಮಿ ಕಾಣಿ ಇತ್ಯಾದಿಗಳ ಆಡಳಿತವನ್ನು ನೋಡ್ಕೊಳ್ತಕ್ಕಂಥ ಇಬ್ಬರು ಅಧಿಕಾರಿಗಳೇನಿದ್ರಲ್ಲ, ಈ ನಾಗ ಮತ್ತು ಮೃಗೇಶ, ಈ ಇಬ್ಬರು ಅಧಿಕಾರಿಗಳ ಸಮೇತವಾಗಿ ಹಲ್ಮಿಡಿಗೆ ಬರ್ತಾರೆ. ಅಲ್ಲಿ ಬಂದು ಹಲ್ಮಿಡಿಯಲ್ಲಿ ರಾಜನಿಗಾಗಿ ಕೊಡ್ತಾ ಇದ್ದಂಥ ಆ ಒಂದು ಪುಟ್ಟ ತೆರಿಗೆ, ಒಂದು ಕುರುಂಬಿಡಿ ಅನ್ನುವಂಥ ತೆರಿಗೆ, ಕುರುಂಬಿಡಿ ರಕಾರ ಅದು ಹಳಗನ್ನಡರ ಅಂತ ನೀವು ಹೇಳ್ತಿರಲ್ಲ ಅದು, ಅದನ್ನು ಬಂಡಿ ರೇಫಾ ಅಥವಾ ನಾವು ಶಕಟ ರೇಫಾ ಅಂತ ಕರಿತೀವಿ, ಅದು ಕುರುಂಬಿಡಿ. ಆ ಕುರುಂಬಿಡಿ ಅನ್ನುವಂಥ ಪುಟ್ಟ ಒಂದು ತೆರಿಗೆಯನ್ನು ಮನ್ನಾ ಮಾಡ್ತಾರೆ. ಇದಾದ ನಂತರ ಈ ಹಲ್ಮಿಡಿ ಮತ್ತು ಮೂಳವಳ್ಳಿ ಎರಡೂ ಗ್ರಾಮಗಳಿಂದ ಬರುವಂತಹ ಗದ್ದೆಯ ಉತ್ಪನ್ನ, ಗಳ್ದೆಯ ಒಡ್ಡು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಪದ ಅಲ್ವಾ, ಗಳ್ದೆಯ ಒಡ್ಡು.
ಒಂದು ಗದ್ದೆಯಲ್ಲಿ ಈಗ 10 ಚೀಲ ಏನಾದರೂ ಬಂತು ಅಂದ್ರೆ ಅದು ಗಳ್ದೆ ಒಡ್ಡು ಗದ್ದೆಯಲ್ಲಿ ಬೆಳೆದಂತ ಫಲ ಆ ಗದ್ದೆ ಒಡ್ಡಿನಲ್ಲಿ ಎಷ್ಟು ಬಂದಿರುತ್ತೋ ಅದರಲ್ಲಿ 11 ವಿಟ್ಟಾರ್ ಅಕರ ಆ ಬಟ್ಟರಿಗೆ ಅಲ್ಲಿನ ಬಟ್ಟರಿಗೆ ಅಲ್ಲಿನ ಬ್ರಾಹ್ಮಣರಿಗೆ ಆ ಗದ್ದೆಯ ಫಸಲಿನಲ್ಲಿ ಬಂದಿರತಕ್ಕಂತ 10ನೇ ಒಂದು ಭಾಗವನ್ನ ಮನ್ನಾ ಮಾಡಿದ್ರು ನೋಡಿ 1/10 ಆಫ್ ದ ಈಲ್ಡ್ ಈಲ್ಡ್ ಏನು ಫಲ ಬರುತ್ತೆ 10 ಮೂಟೆ ಬಂದ್ರೆ ಅದರಲ್ಲಿ ಒಂದು ಮೂಟೆ ಅದು ರಾಜನ ಪಾಲಾಗ್ತಾ ಇತ್ತು ಅಲ್ವಾ ಈಗ ಅದನ್ನ ಇಲ್ಲಿ ಬ್ರಾಹ್ಮಣರಿಗೆ ಅದನ್ನ ಬಿಟ್ಬಿಟ್ರು ಮನ್ನಾ ಮಾಡಿದ್ರು ಕೊಡಬೇಕಾಗಿಲ್ಲ ಅನ್ನೋದನ್ನ ಮಾಡಿದ್ರು ಹಾಗೆ ನೋಡಿ 1/10 ಒಂದು ಭಾಗ ಷಡ್ಭಾಗ ಅಂತ ಇನ್ನೊಂದು ಬರುತ್ತೆ 1/10 ಪತ್ತೊಂದಿ ಪದ ತುಂಬಾ ಚೆನ್ನಾಗಿದೆ ಕನ್ನಡದ ಪದ ಪತ್ತೊಂದಿ 1/10 10ನೇ ಒಂದು ಭಾಗ 10 ಪ್ಲಸ್ 1 ಅಲ್ವಾ ಪತ್ತೊಂದಿ ಅಕರ ಕರವಿಲ್ಲದೆ ಕರ ಅಂದ್ರೆ ತೆರಿಗೆ ವಿಟ್ಟಾರ್ ಬಿಟ್ಟರು ಅಕರ ಅಂದ್ರೆ ತೆರಿಗೆ ಇಲ್ಲದೆ 10ನೇ ಒಂದು ಭಾಗವನ್ನ ಬಿಟ್ರು ಗದ್ದೆಯ ಒಟ್ಟಿನ 10ನೇ ಒಂದು ಭಾಗವನ್ನ ಅಂತ ಹೇಳಿ ಈ ಶಾಸನ ಮುಕ್ತಾಯ ಆಗಿದೆ 6ನೇ ಒಂದು ಭಾಗ ಷಡ್ ಭಾಗ ಅದನ್ನು ಕೂಡ ರಾಜರುಗಳಿಗೆ ಕೊಡ್ತಾ ಇದ್ರು ಹೀಗೆ ಅನೇಕ ಶಾಸನಗಳಲ್ಲಿ ನಾನಾ ಬಗೆಯಲ್ಲಿ ಆ ಕಾಲದಲ್ಲಿದ್ದ ತೆರಿಗೆಯ ವಿಚಾರಗಳು ಬರುತ್ತೆ ಇಲ್ಲಿ ಎರಡು ತೆರಿಗೆ ಇದೆ ಒಂದು 10ನೇ ಒಂದು ಭಾಗ ಪತ್ತೊಂದಿ ಮತ್ತಿನ್ನೊಂದು ಕುರುಂಬಿಡಿ ಈ ಎರಡು ತೆರಿಗೆಗಳನ್ನು ಮನ್ನಾ ಮಾಡಿದ ವಿಚಾರವನ್ನು ಇದು ಹೇಳುತ್ತೆ ಇದಕ್ಕೆ ಒಡೆಯನಾಗಿ ವಿಜಯರಸ ಆಳ್ವಿಕೆಯನ್ನು ಮುಂದೆ ಮಾಡ್ಕೋತಾನೆ ಆ ಪ್ರದೇಶದ ಎಲ್ಲ ಉತ್ಪನ್ನ ಏನಿರುತ್ತೆ ಏನು ರಾಜರಿಗೆ ಸೇರುತ್ತೆ ಅದು ಇನ್ಮುಂದೆ ವಿಜಯರಸನಿಗೆ ಸೇರುತ್ತೆ ಅನ್ನೋದು ಇದರ ಒಂದು ಅರ್ಥ ಆಗಿ ಬರುತ್ತೆ ಸೊ ಇದಿಷ್ಟು ಹಲ್ಮಿಡಿ ಶಾಸನದ ಒಂದು ಸರಳವಾದಂತಹ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಾನು ಅದರ ಸಾರಾಂಶವನ್ನಷ್ಟೇ ಹೇಳಿದ್ದೇನೆ ಮುಂದೆ ಇದರ ಪ್ರಾಮುಖ್ಯತೆ ಏನು ಅದನ್ನು ಹೇಗೆಲ್ಲ ಅರ್ಥೈಸಬಹುದು ಹಲವು ಆಯಾಮಗಳಲ್ಲಿ ಹಲ್ಮಿಡಿ ಶಾಸನದ ಭಾಷೆಯನ್ನು ಅದರ ಸಾಂಸ್ಕೃತಿಕ ಮಹತ್ವವನ್ನು ಹೇಗೆ ನೋಡ್ಬೋದು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ನಮಸ್ಕಾರ